ನಮಸ್ಕಾರ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಭೆಗೆ ಆಗಮಿಸಿದ್ದಾರೆ ದಿ ಮೋಸ್ಟ್ ಸೆನ್ಸಿಬಲ್, ದಿ ಮೋಸ್ಟ್ ಡೆಮೋಕ್ರೆಟಿಕ್, ದಿ ಮೋಸ್ಟ್ ಎನರ್ಜೆಟಿಕ್, ಒಂದು ಯುವ ಶಕ್ತಿಯ ರೂಪಕವಾದಂತಹ ಪ್ರಿಯಾಂಕಾ ಗಾಂಧಿರವರು ದಾವಣಗೆರೆಯ ಈ ಸಭೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲ ಜನತೆ ಎದ್ದು ನಿಂತವರಿಗೆ ಜಯ ಘೋಷವನ್ನು ಹಾಕುವುದರ ಮೂಲಕ ಮಲ್ಲಿಕಾರ್ಜುನ್ ಬೋಲೋ ಭಾರತ್ ಮಾತಾ ಕೀ, ಸೋನಿಯಾ ಗಾಂಧಿ ಕೀ, ರಾಹುಲ್ ಗಾಂಧಿ ಕೀ, ಮಲ್ಲಿಕಾರ್ಜುನ್ ಖರ್ಗೆ ಕೀ, ಪ್ರಿಯಾಂಕಾ ಗಾಂಧಿ ಕೀ, ಸಿದ್ದರಾಮಯ್ಯ ಕೀ. अब हम दरखास्त करेंगे मल्लिकार्जुन जी से कि वो आए और अपना स्वागत भाषण दे. मल्लिकार्जुन जी, मल्लिकार्जुन जी. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ, ದಾವಣಗೆರೆಯಿಂದ ಆಯೋಜಿಸಿರುವ ಲೋಕಸಭಾ ಚುನಾವಣೆಯ ಬೃಹತ್ ಬಹಿರಂಗ ಸಭೆ ಹಾಗೂ ಪ್ರಜಾಧ್ವನಿ ಎರಡು ಕಾರ್ಯಕ್ರಮದ ಆಗಮಿಸಿರುವಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳೇ, ಕಾಂಗ್ರೆಸ್ ಕಾರ್ಯಕರ್ತರೇ, ಮೊಟ್ಟ ಮೊದಲು ತಮಗೆಲ್ಲರೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ನಿಮ್ಮನ್ನೆಲ್ಲರನ್ನು ನೋಡಲು, ಈ ಮೂಲಕ ಮತಯಾಚನೆ ಮಾಡಲು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಹಾಗೂ ತೇಜ್ ಅವರ ಹಾಗೆಯೇ ಇರುವ ಡೈನಮಿಕ್ ಮಹಿಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. ದೇಶದಲ್ಲೆಲ್ಲ ಹೊಸ ಸಂಚಲನ ಮೂಡಿಸಿರುವ ಪ್ರಿಯಾಂಕಾ ಗಾಂಧೀಜಿ ಅವರಿಗೆ ನಿಮ್ಮೆಲ್ಲರ ಉತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧೀಜಿ ಅವರ ದೇಶದ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ರಕ್ಷಿಸೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುತ್ತಾರೆ. ಈ ದೇಶದ ಐಕ್ಯತೆ, ಸಂವಿಧಾನ ರಕ್ಷಿಸೋಸ್ಕರ ಭಾರತ ದೇಶದ ಭರತ್ ಜೋಡೋ ಯಾತ್ರೆಯನ್ನು ಐತಿಹಾಸಿಕ ಆಂದೋಲನವನ್ನಾಗಿ ಭಾರತ ದೇಶದಲ್ಲಿ ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸ್ವತಂತ್ರ, ಸಮಾನತೆ, ಸಂವಿಧಾನ ಮೂಲಕ ತತ್ವವನ್ನು ರಕ್ಷಣೆ ಮಾಡುತ್ತಿರುವ
ರಾಹುಲ್ ಗಾಂಧಿ ಅವರ ಸಹಕಾರ ಮತ್ತು ದ್ವೇಷ ಇಲ್ಲದ ಭಾರತವನ್ನು ರಕ್ಷಣೆ ಮಾಡಲು ಇಂದಿನ ದಿನದಲ್ಲಿ ನೆಲೆಸುತ್ತಾರೆ. ಇಂದಿನ ಚುನಾವಣೆಯ ಅಧರ್ಮ ವರ್ಸಸ್ ಧರ್ಮ ಹಾಗೂ ಅನ್ಯಾಯದ ವಿರುದ್ಧ ನ್ಯಾಯದ ಬಗ್ಗೆ ಹೋರಾಡುವ ಈ ಚುನಾವಣೆಯ ಮೂಲ ಉದ್ದೇಶ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ರಕ್ಷಣೆಗಾಗಿ ಮತ್ತು ನಮ್ಮೆಲ್ಲರನ್ನು ಕಾಪಾಡುವ ಮೂಲಕ ಈ ಉದ್ದೇಶ. ಅವರ ಜೊತೆ ಜೊತೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ನಾಯಕರಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಬ್ಬರು ನಮ್ಮ ಆತ್ಮೀಯರು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಐಸಿಸಿಯ ಕಾರ್ಯದರ್ಶಿಗಳು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು, ಪೂಜ್ಯ ತಂದೆಯವರಾದಂಥ ಶಾಮನೂರು ಶಿವಶಂಕರಪ್ಪನವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಶಾಸಕರು ಆದಂಥ ಹೊನ್ನಾಳಿ ಕ್ಷೇತ್ರದ ಶಾಂತನಗೌಡರು, ಚನ್ನಗಿರಿ ಕ್ಷೇತ್ರದ ಶಿವಗಂಗಾ ಬಸವರಾಜರವರು, ಹರಪನಹಳ್ಳಿಯ ಶಾಸಕರು ಸಹೋದರಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು, ಮಾಯಕೊಂಡದ ಶಾಸಕರು ಬಸವಂತಪ್ಪನವರು, ಜಗಳೂರಿನ ಶಾಸಕರು ದೇವೇಂದ್ರಪ್ಪನವರು ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜಪ್ಪನವರು, ಅವರನ್ನೆಲ್ಲರನ್ನು ನಾನು ತಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭಕ್ಕೆ ಉಪಸ್ಥಿತಿರುವ ಎಲ್ಲ ಸುತ್ತಮುತ್ತಲಿನಿಂದ ಬಂದಂಥ ಎಲ್ಲ ಶಾಸಕ ಮಿತ್ರರಿಗೆ, ಸಚಿವರಿಗೆ, ಎಚ್ ಆಂಜನೇಯನವರಿಗೆ, ಪರಮೇಶ್ವರ ನಾಯಕರವರಿಗೆ, ಕೊಂಡಯ್ಯನವರಿಗೆ ಹಾಗೂ ಶಾಸಕರಾದಂಥ ರಾಮಪ್ಪನವ್ರಿಗೆ, ವಡ್ನಾಳ್ ರಾಜಣ್ಣವ್ರಿಗೆ ಮತ್ತು ನಮ್ಮ ಪಕ್ಷದ ರಮೇಶ್ರವರಿಗೆ, ಈ ರೀತಿ ಎಲ್ಲ ನಮ್ಮ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತನಾಡಲಿದ್ದಾರೆ ಶ್ರೀ ಡಿ ಕೆ ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್. ಬೋಲೋ ಭಾರತ್ ಮಾತಾ ಕೀ, ಕೇಳಿಸ್ಬೇಕು ಬಟನ್ ಅದು ಮುಂದ ತಕ್ಷಣ ಡೆಲ್ಲಿಗೆ ಹೋಗ್ಬೇಕು. ಸೋನಿಯಾ ಗಾಂಧಿ ಕೀ, ರಾಹುಲ್ ಗಾಂಧಿ ಕೀ, ಮಲ್ಲಿಕಾರ್ಜುನ್ ಖರ್ಗೆ ಕೀ, ಪ್ರಿಯಾಂಕಾ ಗಾಂಧಿ ಕೀ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ನಮ್ಮ ನಾಯಕರಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರೇ, ಸುರ್ಜೇವಾಲಾ ಅವರೇ, ಸಾವನೂರು ಶಿವಶಂಕರಪ್ಪನವರೇ, ಎಲ್ಲ ಮುಖಂಡಗಳೇ, ತಾಯಂದಿರೇ, ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ನನ್ನ ಬಂಧು ಭಗಿನಿಯರೇ, ಪುರಂದರದಾಸರು ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ಗೃಹಲಕ್ಷ್ಮಿಯನ್ನ ಉದ್ಘಾಟನೆ ಮಾಡಿ ನನ್ನ ಕೈಲಿ, ಸಿದ್ದರಾಮಯ್ಯನ ಕೈಲಿ, ನೀವಿಬ್ರು ಚೆಕ್ಗೆ ಸೈನ್ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡಿ ಸೈನ್ ಹಾಕ್ಸಿ ಇವತ್ತು ಗೃಹಲಕ್ಷ್ಮಿಯನ್ನ, ಗೃಹ ಜ್ಯೋತಿಯನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ಇದೇ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾನು ಹೆಚ್ಚಿಗೆ ನಿಮಗೆ ಟೈಮ್ ತೆಗೆದುಕೊಳ್ಳೋದಿಲ್ಲ. ಇವತ್ತು 6 ಜನ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಹೆಣ್ಣು ಕುಟುಂಬದ ಕಣ್ಣು. ಶ್ರೀ ಶಕ್ತಿ ಕೊಟ್ಟವ್ರು ನಾವು, ಹೆಣ್ಮಕ್ಳಿಗೆ ಶಕ್ತಿ ಕೊಟ್ಟವ್ರು ನಾವು, ಸ್ಥಳೀಯ ಸಂಸ್ಥೆಯಲ್ಲಿ ಮೀಸಲಾತಿ ಕೊಟ್ಟವ್ರು ನಾವು, ಗೃಹಲಕ್ಷ್ಮಿ ಕೊಟ್ಟವ್ರು ನಾವು, ಗೃಹ ಜ್ಯೋತಿ ಕೊಟ್ಟವ್ರು ನಾವು, ಅನ್ನಭಾಗ್ಯ ಕೊಟ್ಟವ್ರು ನಾವು, ಯುವ ನಿಧಿ ಕೊಟ್ಟವ್ರು ನಾವು, ಶಕ್ತಿ ಕೊಟ್ಟವ್ರು ನಾವು. ಇಷ್ಟು ಕೊಟ್ಟು ನಿಮ್ಮ ಹತ್ರ ಓಟ್ಗೆ ಬಂದಿದ್ದೀವಿ. ಬಿಜೆಪಿಯವ್ರು ಏನು, ಬರೀ ಪುಟ್ಟಿ ನಂದೇ ಬೆಳಗೋ ಕೂರ, ಬರೀ ಖಾಲಿ ಚಂಬು ಖಾಲಿ ಚಂಬು ಚಂಬಿಡ್ಕೊಂಡು ಬಂದವರು ಇವತ್ತು. ಅದಕ್ಕೆ ಇವತ್ತು ನೀವು ವಾಪಸ್ಸು ಅವ್ರಿಗೆ ಚಂಬ್ ಕೊಟ್ಟು ಕಳಿಸ್ಬೇಕು. ಯಾಕೆ 14 ಜನಕ್ಕೆ 14 ಜನ ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಕೇಳ್ಬೇಕು, ನೀವೇನ್ ಕೊಟ್ಟಿದ್ದೀರಿ ಅಂತ ಕೇಳ್ಬೇಕು. ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾವು ನಿಮ್ಗೆ ನುಡ್ದಂತೆ ನಡೆದಿದ್ದೇವೆ, ಬಸವಣ್ಣನ ನಾಡಿನಲ್ಲಿ ಇದ್ದೇವೆ. ಇವತ್ತು ಶಿವಶಂಕರಪ್ಪನವ್ರನ್ನ ಪಾರ್ಲಿಮೆಂಟ್ ಹಿಂದೆ ಕಳಿಸಿದ್ರಿ, ಇವತ್ತು ಅವರ
ಸೊಸೆಗೆ ನೀವು ಕಳಿಸ್ಬೇಕು, ಮಲ್ಲಿ ಧರ್ಮಪತಿಗೆ ಕಳಿಸ್ಬೇಕು, ಕಾಂಗ್ರೆಸ್ ಅಭ್ಯರ್ಥಿಗೆ ಕಳಿಸ್ಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿ ನಾ ಮಾತನ್ನು ಮುಗಿಸ್ತೇನೆ. ಎಲ್ಲ ಕಳಿಸಿರ್ತಾನೆ, ಎಲ್ಲ ಹೋರಾಟ ಮಾಡ್ತಿರ್ತಾನೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ನಾಯಕಿಯರಾದ ಪ್ರಿಯಾಂಕಾ ಗಾಂಧಿಯವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ, ಅದಾದ್ಮೇಲೆ ನಾವಿಬ್ರು ಗದಗ ಹೋಗ್ಬೇಕು. ಮೇರಿ ಪ್ಯಾರಿ ಬಹನೋ, ಪ್ಯಾರೆ ಭಾಯಿ, ಆಪನೇ ಬಹುತ್ ಇಂತಜಾರ ಕಿಯಾ. ಮೈ ಗುಜರಾತ್ ಸೇ ಆಯಿ ಹೂ ಆಜ್, ವಹಾಂ ಸುಬಹ ಮೇರಿ ಸಭಾ ಥೀ, ಇಸಿಲಿಯೇ ಮುಝೆ ದೇರ್ ಹೋ ಗಯಿ. ಸಬ್ಸೆ ಪಹಲೆ ಮೈ ಆಪ್ಸೆ ಕ್ಷಮಾ ಚಾಹತಿ ಹೂ ಕಿ ಆಪ್ಕೋ ಇತ್ನಾ ಇಂತಜಾರ ಕರಾಯಾ. ನಾನಿವತ್ತು ಗುಜರಾತ್ನಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇನೆ. ಗುಜರಾತ್ನಿಂದ ಕರ್ನಾಟಕಕ್ಕೆ ಬರೋದ್ರಲ್ಲಿ ತಡ ಆಗಿದೆ. ನಾನು ತಮ್ಮಲ್ಲೆಲ್ಲ ಕೂಡ ಮನಸ್ಪೂರ್ವಕವಾಗಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ತಮ್ಮನ್ನ ಜಾಸ್ತಿ ಹೊತ್ತು ಕಾಯಿಸಿದ್ದೇನೆ. ಹಮಾರೇ ಸಾಥಿ ಶ್ರೀ ಡಿ ಕೆ ಶಿವಕುಮಾರ್ ಜಿ, ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಿ, ಶ್ರೀ ಶಾಮಾನೂರ್ ಶಿವ ಶಂಕರಾಯ ಜಿ, ಶ್ರೀ ಮಲ್ಲಿಕಾರ್ಜುನ್ ಜಿ, ಶ್ರೀ ಎಚ್ ಬಿ ಮಂಜಪ್ಪ ಜಿ, ಶ್ರೀ ಮಯಾರಾ ಜಯಕುಮಾರ್ ಜಿ, ಮಂಚ್ ಪರ್ ಉಪಸ್ಥಿತ ಸಭಿ ನೇತಾಗಣ, ಸಭಿ ಕಾಂಗ್ರೆಸ್ ಕೆ ಪದಾಧಿಕಾರಿ, ಮೇರೆ ಪ್ಯಾರೆ ಭಾಯಿಯೋ ಬಹನೋ, ಆಪ್ ಸಬ್ಕಾ ಸಬ್ಸೆ ಪಹಲೆ ಸಭಾ ಮೇ ಬಹುತ್ ಬಹುತ್ ಸ್ವಾಗತ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ದಾವಣಗೆರೆ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ. ಯೆ ಕರ್ನಾಟಕ ಪ್ರದೇಶ ಹೈ, ಆಪ್ನೆ ಹಮಾರೇ ದೇಶ್ ಕೋ ಬಹುತ್ ಸಾರೆ ಮಹಾಪುರುಷ ದಿಯೆ, ಆಪ್ನೆ ದೇಶ್ ಕೋ ರಾಸ್ತಾ ಭೀ ದಿಖಾಯಿ ದಿಖಾಯಾ ಅಪ್ನಿ ಸಭ್ಯತಾ ಕೆ ಸಾಥ್ ಔರ್ ಅಪ್ನಿ ಪರಂಪರಾಓ ಕೆ ಸಾಥ್ ಔರ್ ಮೇರೆ ಪರಿವಾರ ಕೆ ಸಾಥ್ ಆಪ್ಕಾ ಏಕ್ ಗೆಹರಾ ರಿಷ್ತಾ ರಹಾ ಹೈ. ಇವತ್ತು ಕರ್ನಾಟಕ ರಾಜ್ಯ ಹಲವಾರು ಮಹಾನುಭಾವರನ್ನ ಹೊಂದಿರತಕ್ಕಂತ ಒಂದು ರಾಜ್ಯ, ಈ ದೇಶಕ್ಕೇನೆ ಮಾರ್ಗದರ್ಶಿಯಾಗಿ ನಿಂತಿರ್ತಕ್ಕಂತ ಒಂದು ರಾಜ್ಯ, ನಮ್ಮ ಗಾಂಧಿ ಕುಟುಂಬದ ಜೊತೆ ನಿಂತಿರ್ತಕ್ಕಂತ ಒಂದು ರಾಜ್ಯ ಈ ಕರ್ನಾಟಕ ರಾಜ್ಯ. ಮೇರಿ ದಾದಿ ಜಿ ಇಂದಿರಾ ಗಾಂಧಿ ಜಿ ಜಬ್ ಸಂಕಟ ಮೇ ಥೀ, ಜಬ್ ಮುಷ್ಕಿಲೋ ಮೇ ಥೀ, ತಬ್ ಆಪ್ನೆ ಉನ್ಕಾ ಸಾಥ್ ದಿಯಾ. ನಮ್ಮ ಅಜ್ಜಿಯವರು ಇಂದಿರಾ ಗಾಂಧೀಜಿಯವರು ಯಾವಾಗ ಯಾವಾಗ ತೊಂದರೆಯಲ್ಲಿದ್ರು, ಸಂಕಷ್ಟನ ಅನುಭವಿಸಿದ್ರು, ಆವಾಗೆಲ್ಲ ಕೂಡ ಕರ್ನಾಟಕ ರಾಜ್ಯದ ಜನರು ನೀವವ್ರ ಜೊತೆ ನಿಂತಿದ್ದೀರಾ. ಆಪ್ನೆ ಸುನಾ ಹೋಗಾ ಕಿ ಉನ್ಕಿ ಶಹಾದತ್ ಸೇ ಏಕ್ ದಿನ ಪಹಲೆ ಜಬ್ ವೋ ಭಾಷಣ ದೇ ರಹಿ ಥೀ ಐಸಿ ಹಿ ಏಕ್ ಸಭಾ ಮೇ, ತೋ ಉನ್ಹೋನೆ ಯೆ ಕಹಾ ಥಾ ಕಿ ಅಗರ್ ಕಿಸಿ ನೇ ಉನ್ಕಿ ಹತ್ಯಾ ಕಿ ತೋ ಇನ್ಕೆ ಖೂನ್ ಕಾ ಏಕ್ ಏಕ್ ಕತ್ರಾ ಇಸ್ ದೇಶ್ ಕೋ ಜೀವಿತ್ ಕರೇಗಾ. ಇವತ್ತು ಇಂದಿರಾ ಗಾಂಧೀಜಿಯವರು ತೀರ್ಕೊಳ್ಳಕ್ಕೆ ಮೊದಲು, ತೀರ್ಕೊಳ್ಳಕ್ಕೆ ಹಿಂದಿನ ದಿನ ಅವರೊಂದು ಮಾತು ಹೇಳಿದ್ರು, ಏನಾದರೂ ಅವ್ರು ತೀರ್ಕೊಂಡ್ರೆ ಅವರ ರಕ್ತದ ಒಂದೊಂದು ಕಣ ಕೂಡ ಈ ದೇಶನ ಕಾಪಾಡುತ್ತೆ, ರಕ್ಷಣೆ ಮಾಡುತ್ತೆ, ಅದ್ರ ಪರವಾಗಿ ನಿಲ್ಲುತ್ತೆ ಅಂತ. ಔರ್ ಜಬ್ ಜಬ್ ಮೈ ಆಪ್ಕೆ ಪ್ರದೇಶ ಮೇ ಆತಿ ಹೂ ತೋ ಮುಝೆ ಪೂರಾ ಯಕೀನ್ ಹೋತಾ ಹೈ ಕಿ ಉನ್ಕೆ ಖೂನ್ ಕೆ ಏಕ್ ಏಕ್ ಕತ್ರೆ ನೇ ಆಪ್ಕೋ ಜೀವಿತ್ ಕಿಯಾ ಹೈ, ಆಪ್ಕಾ ವಿಕಾಸ್ ಕರಾಯಾ ಹೈ ಔರ್ ಆಪ್ಕೆ ಪ್ರದೇಶ ಕೋ ಖುಷಹಾಲ್ ಬನಾಯಾ ಹೈ. ಇವತ್ತು ನಾನು ಕೂಡ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ನನಗೆ ವಿಶ್ವಾಸ ಇದೆ, ಅವ್ರ ಈ ದೇಶಕ್ಕಾಗಿ ಹರಿಸಿದಂತ ಒಂದೊಂದು ತೊಟ್ಟ ರಕ್ತ ಕೂಡ ಈ ದೇಶದ ಅಭಿವೃದ್ಧಿ ಮಾಡಿದೆ, ಕರ್ನಾಟಕದ ಅಭಿವೃದ್ಧಿ ಮಾಡಿದೆ, ಕರ್ನಾಟಕದ ಪ್ರಗತಿ ಮಾಡಿದೆ ಅಂತ ಒಂದು ವಿಶ್ವಾಸ ನನಗಿದೆ. ಅಭಿ ಆಪ್ಕೆ ಪ್ರದೇಶ ಕೆ ಚುನಾವ್ ಹುಯೆ ಕುಚ್ ಮಹೀನೋ ಪಹಲೆ ಉಸ್ ಸಮಯ ಮೈನೆ ಆಪ್ಕೆ ಪ್ರದೇಶ ಕಾ ಕಾಫಿ ದೌರಾ ಕಿಯಾ. ಇವತ್ತು ಇಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ಆದ್ರೆ ಕೆಲವು ದಿನದ ಹಿಂದೆ ಇದೇ ಜಾಗದಲ್ಲಿ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ನಾನು ತಮ್ಮನ್ನೆಲ್ಲ ಬಂದು ಮಾತಾಡ್ತಿದ್ದೇನೆ.
उस समय कांग्रेस के सारे नेताओं ने आपसे बार 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 यही बात कही कि आप चुनाव को अपने विकास के मुद्दों पे लड़ाइए। इवत्तु आ विधानसभा चुनाव ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಚುನಾವಣೆನ ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ತೊಂದರೆಗಳ ಬಗ್ಗೆ, ನಿಮ್ಮ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಮತದಾನ ಮಾಡಿ ಅಂತ. ಆಪ್ ಸಬ್ನೆ ಸಹಿ ನಿರ್ಣಯ ಲಿಯಾ, ಕಾಂಗ್ರೆಸ್ ಕಾ ಸಮರ್ಥನ್ ಕಿಯಾ ಔರ್ ಅಪ್ನೆ ಜೀವನ್ ಮೇ ಆಪ್ ಉಸ್ಕೆ ಜರಿಯೆ ಬದಲಾವ್ ಲಾಯೆ ಹೈ. ಇವತ್ತು ನೀವು ಸರಿಯಾದಂತ ನಿರ್ಧಾರನ ತಗೊಂಡಿದ್ದೀರಾ, ತಕ್ಕ ನಿರ್ಧಾರನ ತಗೊಂಡಿದ್ದೀರಾ, ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡಿದಿರಾ, ತಮ್ಮ ಜೀವನಗಳಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬದಲಾವಣೆಯನ್ನ ನೋಡ್ತಾ ಇದ್ದೀರಾ. ಆಜ್ ಆಪ್ ಜಾನ್ತೆ ಹೈ ಕಿ ಕರ್ನಾಟಕ ಮೇ ಆಪ್ ಕಿ ಸರ್ಕಾರ ಚಲ್ ರಹಿ ಹೈ, ಆಪ್ಕೋ ಗೃಹಲಕ್ಷ್ಮಿ ಯೋಜನಾ ಕೆ ಜರಿಯೆ ಕರೋಡೋ ಮಹಿಳಾಓ ಕೋ ಮದದ್ ಮಿಲ್ ರಹಿ ಹೈ, ಸಾರಿ ಮೇರಿ ಬಹನೆ ಆಜ್ ಪೂರೆ ಕರ್ನಾಟಕ ಭರ ಮೇ ಬಸ್ ಕಿ ಯಾತ್ರಾ ಮುಫ್ತ್ ಮೇ ಕರ್ ರಹಿ ಹೈ, ಗೃಹ ಜ್ಯೋತಿ ಯೋಜನಾ ಸೆ ಆಪ್ಕೋ 200 ಯೂನಿಟ್ ಬಿಜಲಿ ಮುಫ್ತ್ ಮೇ ಮಿಲ್ತಿ ಹೈ, ಅನ್ನಾ ಭಾಗ್ಯ ಸೆ 4.5 ಕರೋಡ್ ಲೋಗೋ ಕಾ ಫಾಯ್ದಾ ಹುವಾ ಹೈ, ಔರ್ ಯುವಾ ನಿಧಿ ಸೆ 1.5 ಲಾಖ್ ಯುವಾಓ ಕೋ ವಜೀಫಾ ಮಿಲ್ ಚುಕಾ ಹೈ ಔರ್ 10 ಲಾಖ್ ಯುವಾಓ ಕೋ ವಜೀಫಾ ಮಿಲೇಗಾ. ಇವತ್ತು ನೀವು ತಗೊಂಡಿರ್ತಕ್ಕಂತ ಐತಿಹಾಸಿಕವಾದಂತ ನಿರ್ಧಾರದಿಂದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿ ನೇರವಾಗಿ ಅವರಿಗೆ ಪಾವತಿ ಆಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಇವತ್ತು ಬಸ್ ಅಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮನೆಗಳಿಗೆ 10 ಕೆಜಿ ಅಕ್ಕಿ ಬರ್ತಾ ಇದೆ. ಪ್ರತಿಭಾವಂತ ಯುವಕರಿಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ 3000 ರೂಪಾಯಿ ಭತ್ತೆ ಇವತ್ತು ನಿಮಗ್ ಬರ್ತಾ ಇದೆ. ಅಬ್ ಜೋ ನಿರ್ಣಯ ಆಪ್ ಲೇನೆ ಜಾ ರಹೆ ಹೈ ಇಸ್ ಚುನಾವ್ ಮೇ ವೋ ತಯ ಕರೇಗಾ ಕಿ ಹಮಾರೆ ದೇಶ್ ಕೆ ಅಗಲೆ 5 ಸಾಲೋ ಕೆ ಲಿಯೆ ಹಮಾರೆ ಭವಿಷ್ಯ ಮೇ ಕ್ಯಾ ಹೋಗಾ. ಇವತ್ತು ನೀವು ಆಗ್ತಾ ಇರತಕ್ಕಂತ ಮತದಲ್ಲಿ ನೀವಿವತ್ತು ತೀರ್ಮಾನ ಮಾಡಬೇಕಾಗಿದೆ. ಈ ದೇಶದ ಭವಿಷ್ಯ ಯಾವ ತರ ಇರಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಈ ದೇಶ ಯಾವ ದಿಕ್ಕಲ್ಲಿ ಸಾಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕಾಗಿದೆ. ಹಮಾರಿ ದೇಶ ಕಿ ಆಜ್ ಪರಿಸ್ಥಿತಿ ಯೇ ಹೈ ಕಿ ಜೋ ಕೇಂದ್ರ ಕಿ ಸರ್ಕಾರ ಹೈ ವೋ ದೇಶ ಕಿ ಜನತಾ ಕೆ ಲಿಯೆ ನಹಿ ವೋ ಬಡೆ ಬಡೆ ಖರಬ್ಪತಿಯೋ ಕೆ ಲಿಯೆ ಚಲ್ ರಹಿ ಹೈ. ಇವತ್ತು ಭಾರತ ದೇಶದಲ್ಲಿರ್ತಕ್ಕಂತ ಸರ್ಕಾರ ಎಂತ ಸರ್ಕಾರ ಅಂದ್ರೆ, ಈ ದೇಶದಲ್ಲಿರ್ತಕ್ಕಂತ ಸಾಮಾನ್ಯ ಪ್ರಜೆಗಳಿಗೋಸ್ಕರ ಈ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ. ಯಾರೋ ಒಬ್ಬ ಇಬ್ಬರ ಬಂಡವಾಳಿ ಶಾಹಿಗಳಿಗೆ ಮಾತ್ರ ಇವತ್ತು ಈ ಸರ್ಕಾರ ನಡೀತಾ ಇದೆ. ಇಸ್ಕಾ ನತೀಜಾ ಯೇ ಹೈ ಕಿ 45 ಸಾಲೋ ಮೇ ಸಬ್ಸೆ ಜಾದಾ ಬೇರೋಜ್ಗಾರಿ ಆಜ್ ಹಮಾರೆ ದೇಶ ಮೇ ಹೈ. ಇದರ ನೇರವಾದಂತ ಪರಿಣಾಮ ಏನಂತಂದ್ರೆ, 45 ವರ್ಷದಲ್ಲಿ ನಾವು ಕಾಣದೆ ಇದ್ದಂತ ನಿರುದ್ಯೋಗ ಇವತ್ತು ಭಾರತ ದೇಶದಲ್ಲಿದೆ. 70 ಕರೋಡ್ ನವಯುವಕ್ ಬೇರೋಜ್ಗಾರ ಹೈ, 30 ಲಾಖ್ ಪದ ಕೇಂದ್ರ ಸರ್ಕಾರ ಮೇ ಆಜ್ ಖಾಲಿ ಪಡೆ ಹೈ. ಇವತ್ತು ಭಾರತ ದೇಶದ 70 ಕೋಟಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಹುದ್ದೆಗಳು ಇವತ್ತು ಕೂಡ ತುಂಬಿಸದೆ ಖಾಲಿ ಇದೆ. ಆಪ್ ಸಬ್ ಮೆಹನತ್ ಸೆ ಅಪ್ನೆ ಬಚ್ಚೋ ಕಿ ಪರ್ವರಿಶ್ ಕರ್ತೆ ಹೋ, ಕಿಸಿ ಭಿ ತರಹ ಸೆ ಆಪ್ ಮೆಹನತ್ ಕರ್ತೆ ಹೋ, ಪೈಸೋ ಕಿ ಬಚತ್ ಕರ್ತೆ ಹೋ, ತಾಕಿ ಬಚ್ಚೋ ಕೋ ಅಚ್ಚಾ ಎಜುಕೇಶನ್ ಅಚ್ಚಿ ಶಿಕ್ಷಾ ಮಿಲ್ ಪಾಯೆ. ಇವತ್ತು ನೀವೆಲ್ಲ ಕಷ್ಟ ಪಡ್ತೀರಾ, ನೀವೆಲ್ಲ ಶ್ರಮ ಪಡ್ತೀರಾ, ನೀವ್ ಕಾಸ್ನ ಕೂಡಿಡ್ತೀರಾ. ಯಾಕಂತಂದ್ರೆ ಕಾಸ್ನ ಕೂಡಿಟ್ಟು ನಿಮ್ ಮಕ್ಕಳಿಗೆ ಒಳ್ಳೆ ಗುಣಮಟ್ಟವಾದಂತ ವಿದ್ಯಾಭ್ಯಾಸನ ಕೊಡಬೇಕು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತವಾದಂತ ಉದ್ಯೋಗಗಳು ಸಿಗಬೇಕು ಅನ್ನಂತ ದೃಷ್ಟಿಯಲ್ಲಿ. ಆಜ್ ಗರೀಬ್ ಸೆ ಗರೀಬ್ ಪರಿವಾರ ಸಬ್ಸೆ ಪಹಲೆ ಯೇ ಚಾಹತಾ ಹೈ ಕಿ ಬಚ್ಚಾ ಶಿಕ್ಷಿತ ಬನೆ ಔರ್ ಬಡಾ ಹೋಕರ್ ಉಸ್ಕೋ ರೋಜ್ಗಾರ್ ಮಿಲೆ. ಇವತ್ತು ಈ ದೇಶದಲ್ಲಿರ್ತಕ್ಕಂತ ಅತ್ಯಂತ ಕಡ ಬಡವರು ಕೂಡ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾರೆ. ಯಾಕಂತಂದ್ರೆ ಅವ್ರ ಮಕ್ಕಳು ಬೆಳೆದು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಉದ್ಯೋಗಗಳನ್ನ ಪಡ್ಕೊಳ್ಳಿ ಅನ್ನಂತ ಒಂದು ದೃಷ್ಟಿಯಿಂದ. ಕಿಸಾನ್ ಸಾರಿ ಮುಷ್ಕಿಲೋ ಕಾ ಸಾಮನಾ ಕರ್ತೆ ಹುವೆ, ಮಹಂಗಾಯಿ ಕಾ ಸಾಮನಾ ಕರ್ತೆ ಹುವೆ, ಸಂಘರ್ಷ ಕರ್ತೆ ಹುವೆ
ಅಪನೆ ಬಚ್ಚೋ ಪಡಾತಾ ಲಿಖಾತಾ ಹೇ. ಇವತ್ತು ಈ ದೇಶದಲ್ಲಿರ್ತಕ್ಕಂತ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಅವರು ಕೂಡ ಇವತ್ತು ಕಾಸನ್ನ ಕೂಡಿಟ್ಟು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಭವಿಷ್ಯನ ರೂಪಿಸಬೇಕು ಅಂತೇಳಿ ಇವತ್ತು ಕಾಸನ್ನ ಕೂಡಿಡ್ತಾರೆ. ಲೇಕಿನ್ ಆಜ್ ದೇಶ ಮೇ ಯೇ ಸ್ಥಿತಿ ಹೇ ಕಿ ಚಾಹೆ ಆಪ್ ಕಿತ್ನಾ ಭಿ ಕಮಾ ಕರ್ ಅಪ್ನೆ ಬಚ್ಚೋ ಕೋ ಪಢಾಯೆ ತಬ್ ಭಿ ಉನ್ಕೆ ಲಿಯೆ ರೋಜಗಾರ್ ಸುರಕ್ಷಿತ್ ನಹೀ ಹೇ. ಆಪ್ಕೋ ಪತಾ ನಹೀ ಕಿ ಭವಿಷ್ಯ ಮೇ ಉನ್ಕೋ ರೋಜಗಾರ್ ಮಿಲ್ ಸಕೇಗಾ ಕಿ ನಹೀ ಮಿಲ್ ಸಕೇಗಾ. ಇವತ್ತು ಈ ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ನಾವು ನಮ್ಮ ಮಕ್ಕಳನ್ನ ಓದಿಸಿದ ನಂತರ ಕೂಡ ಅವ್ರಿಗೆ ಸೂಕ್ತವಾದಂತ ಉದ್ಯೋಗ ಸಿಗುತ್ತಾ ಅಂತೇಳಿ ಯಾವುದೇ ರೀತಿಯಾದಂತ ಖಚಿತವಾದಂತ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿಲ್ಲ. ಕ್ಯೋಕಿ ಕೇಂದ್ರ ಕಿ ಸರ್ಕಾರ ನೇ ರೋಜಗಾರ್ ಬನಾನೆ ಕಿ ಕೋಯಿ ಯೋಜನೆ ನಹೀ ಬನಾಯಿ ಹೇ. ಕೇಂದ್ರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೋಸ್ಕರ ಯಾವುದೇ ಒಂದು ಯೋಜನೆಯ ಕಾರ್ಯಕ್ರಮನ ರೂಪಿಸ್ಕೊಂಡಿಲ್ಲ. ಜಹಾ ಜಹಾ ಸೆ ಆಪ್ಕೋ ರೋಜಗಾರ್ ಮಿಲ್ತಾ ಥಾ ವೋ ಸಾರಿ ಜೋ ಸಾರೆ ಸಾಧನ ಹೈ ವೋ ತಕರೀಬನ್ ಖತಮ್ ಹೋನೆ ಜಾ ರಹೆ ಹೈ. ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಅವಕಾಶ ಇತ್ತು, ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಸಾಧ್ಯತೆ ಇತ್ತು, ಇವತ್ತು ಕೇಂದ್ರ ಸರ್ಕಾರ ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಮುಗಿಸಾಕಿದ್ದಾರೆ, ಮುಚ್ಚಾಕಿದ್ದಾರೆ. ಖೇತಿ ಕೆ ಹರ್ ಸಮಾನ್ ಮೇ GST ಹೈ, ಮಹಂಗಾಯಿ ಇತ್ನಿ ಹೈ ಕಿ ಕಿಸಾನ್ ಕಮಾ ನಹೀ ಪಾತಾ ಹೈ. ಜಬ್ ಕಿಸಾನ್ ಕಮಾ ನಹೀ ಪಾತಾ ಹೈ ತೋ ಮಜ್ದೂರ್ ಕಮ್ ರಖತಾ ಹೈ ಅಪ್ನಿ ಖೇತಿಯೋ ಪೆ. ಇವತ್ತು ಇದೆಲ್ಲದಕ್ಕಿನ ಮೇಲೆ ಪ್ರತಿಯೊಂದು ವಸ್ತು ಮೇಲೆ ಪ್ರತಿಯೊಂದು ಪದಾರ್ಥದ ಮೇಲೂ ಕೂಡ ಇವತ್ತು GST ಹೊರೆ ಹಾಕಿದ್ದಾರೆ. ಇವತ್ತು ಬೆಲೆ ಏರಿಕೆಯಿಂದ ರೈತನು ತನ್ನ ಬೆಳೆಗೆ ಸೂಕ್ತವಾದಂತ ಬೆಲೆ ಪಡ್ಕೊಳಕ್ ಆಗ್ತಾ ಇಲ್ಲ, ದಿನ ದಿನೇ ಸಾಲದ ಒಂದು ನೀರಿನಲ್ಲಿ ಮುಳುಗ್ತಾ ಇದ್ದಾನೆ. ತೋ ಏಕ್ ಜಮಾನೆ ಮೇ ಖೇತಿ ಸೆ ಜೋ ಕಮಾಯಿ ಹೋತಿ ಥಿ ಉಸ್ಸೆ ಆಪ್ ಗುಜಾರಾ ಕರ್ ಲೇತೆ ಥೆ. ಆಜ್ ಖೇತಿ ಸೆ ನಾ ರೋಜಗಾರ್ ಮಿಲ್ ರಹಾ ಹೈ ನಾ ಕಮಾಯಿ ಹೋ ಪಾ ರಹಿ ಹೈ. ಮೊದಲು ಒಂದ್ ಕಾಲದಲ್ಲಿ ನೀವು ರೈತರಾಗಿದ್ರೆ ರೈತರಾಗಿ ನಿಮಗೆ ಬರ್ತಾ ಇದ್ದಂತ ಆದಾಯದಿಂದ ನೀವು ನಿಮ್ ಜೀವನ ನಡೆಸಬಹುದಾಗಿತ್ತು. ಆದ್ರೆ ಇವತ್ತು ನೀವು ರೈತರಾದ್ರೆ ನಿಮ್ಗೆ ಕೈಗೆ ಆದಾಯನೂ ಬರ್ತಾ ಇಲ್ಲ, ನೀವು ಕೂಲಿ ಕಾರ್ಮಿಕರಾಗಿ ಕೂಡ ಕೆಲಸ ಮಾಡಕ್ ಆಗ್ತಾ ಇಲ್ಲ, ರೈತರಾಗಿ ಬದುಕಕ್ ಆಗ್ತಾ ಇಲ್ಲ. ರೋಜಗಾರ್ ಛೋಟೆ ಔರ್ ಮಧ್ಯಮ ಬಿಸ್ನೆಸ್ ಸೇ ಭಿ ಬಂತೆ ಥೆ ಔರ್ ಬಡೆ ಬಡೆ ಜೋ ಸರ್ಕಾರಿ ಕಾರೋಬಾರ್ ಥೆ ಉನ್ಸೆ ಬಂತೆ ಥೆ. ಮೊದಲು ಉದ್ಯೋಗಗಳು ಸಣ್ಣ ಪುಟ್ಟ ಮಾಧ್ಯಮ ಉದ್ಯಮಿಗಳಿಂದ ಸಿಗ್ತಾ ಇತ್ತು, ದೊಡ್ಡ ದೊಡ್ಡ ಸರ್ಕಾರದ ಸಾರ್ವಜನಿಕ ವಲಯವಾದಂತ ಕಾರ್ಖಾನೆಗಳಲ್ಲಿ ಉದ್ಯೋಗ ಸಿಗ್ತಾ ಇತ್ತು. ಛೋಟೆ ಉದ್ಯೋಗಕ್ಕೂ ನೋಟ್ ಬಂದಿ ಔರ್ GST ಸೆ ಮಾರ್ ಕರ್ ಉನ್ಕಿ ಕಮರ್ ತೋಡ್ ಕರ್ ಯೇ ಸ್ಥಿತಿ ಬನಾ ದಿ ಹೈ ಕಿ ಛೋಟೆ ಔರ್ ಮಧ್ಯಮ ಬಿಸ್ನೆಸ್ ಸೆ ಭಿ ರೋಜಗಾರ್ ನಹೀ ಮಿಲ್ ಪಾ ರಹೆ ಹೈ. ಇವತ್ತು ಸಣ್ಣ ಮತ್ತೆ ಮಧ್ಯಮ ವರ್ಗದವರು ಬಡವರಿಗೆ ಇವತ್ತು ಅವೈಜ್ಞಾನಿಕವಾಗಿ GST ಜಾರಿಗೆ ತಂದು ನೋಟ್ ಅಮಾನೀಕರಣನ ಮಾಡಿ ನೀವು ಬಡವರ ಸೊಂಟನ ಬೆನ್ನನ್ನ ಮುರಿಯಂತ ಕೆಲಸ ಮಾಡಿದೀರಾ. ಅವ್ರಿಗೆ ಯಾವುದೇ ಒಂದು ದಾರಿ ದಿಕ್ಕು ತೋಚದೇ ಇರೋ ರೀತಿಯಲ್ಲಿ ಇವತ್ತು ಮಧ್ಯಮ ವರ್ಗದವ್ರನ್ನ ಸಣ್ಣ ಪುಟ್ಟ ಅಂಗಡಿಗಳವ್ರನ್ನ ಕಿರಾಣಿ ಅವ್ರನ್ನ ಹಾಳು ಮಾಡಿದೀರಾ. ಔರ್ ಜಿತ್ನೆ ಬಡೆ PSU ಥೆ ಜಿನ್ಸೆ ಆಪ್ಕೋ ಸರ್ಕಾರ ರೋಜಗಾರ್ ದೇತಿ ಥಿ ವೋ ಸಾರೆ ಕೆ ಸಾರೆ ಉನ್ಕೆ ಜೋ ಸಬ್ಸಿಡರೀಸ್ ಹೈ ವೋ ಬಡೆ ಬಡೆ ಖರಬ್ಪತಿಯೋ ಕೋ ದೇ ದಿಯೆ ಗಯೆ ಹೈ. ಸರ್ಕಾರದ ದೊಡ್ಡ ದೊಡ್ಡ ಕಾರ್ಖಾನೆಗಳು ಉದ್ಯಮಿಗಳೇನಿತ್ತು ಆ ಎಲ್ಲಾ ಕಾರ್ಖಾನೆಗಳ ಉದ್ಯಮಿಗಳ ಸಣ್ಣ ಪುಟ್ಟ ಶಾಖೆಗಳನ್ನ ನೀವು ತುಂಡು ತುಂಡಾಗಿ ಮುರಿದು ಉದ್ಯಮಿಗಳಿಗೆ ನಿಮ್ಮ ಸ್ನೇಹಿತರಿಗೆ ಅವನ್ನ ಕೊಟ್ಟು ಅವೆಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿದ್ದೀರಾ. ತೋ ರೋಜಗಾರ್ ಬನಾನೆ ಕಾ ಕಾಮ್ ನಹೀ ಕಿಯಾ, ಮಹಂಗಾಯಿ ಕೋ ಇತ್ನಾ ಬಢಾ ದಿಯಾ ಕಿ ಆಜ್ ಅಗರ್ ಕೋಯಿ ಬಿಮಾರ್ ಹೋ ಆಪ್ಕೆ ಘರ್ ಮೇ ಆಪ್ಕೋ ಇಲಾಜ್ ಕರಾನಾ ಹೋ ಮುಶ್ಕಿಲ್ ಹೋತಿ ಹೈ. ಅಗರ್ ಆಪ್ಕೆ ಪ್ರದೇಶ್ ಮೇ ಕಾಂಗ್ರೆಸ್ ಕಿ ಗ್ಯಾರಂಟಿ ಲಾಗೂ ನಹೀ ಹೋತಿ ತೋ ಆಪ್ ಇತ್ನಿ ಮುಶ್ಕಿಲೋ ಕಾ ಸಾಮ್ನಾ ಕರ್ತೆ ಆಜ್ ಜೈಸೆ ಪೂರಾ ದೇಶ್ ಕರ್ ರಹಾ ಹೈ. ಇವತ್ತು ನೀವು ನೋಡ್ತಾ ಇದ್ದೀರಾ ಏನ್ ಈ ಬೆಲೆ ಏರಿಕೆ ಇದೆ. ಈ ಬೆಲೆ ಏರಿಕೆ ಜೊತೆಗೆ ಇವತ್ತೊಂದು ಮನೆಯಲ್ಲಿ ಯಾರಿಗಾದ್ರೂ ಸಣ್ಣ ಪುಟ್ಟ ಆರೋಗ್ಯ ಕೆಟ್ಟರೆ ಅವ್ರಿಗೇನಾದ್ರೂ ಚಿಕಿತ್ಸೆ ಪಡಿಬೇಕಂತಂದ್ರೆ ಅವರೊಂದು ಆಸ್ಪತ್ರೆಗೆ ಹೋದ್ರೆ ಸಾಕಷ್ಟು ಹೊರೆ ಅವ್ರ ಮೇಲೆ ಬೀಳ್ತದೆ. ಈ ಎಲ್ಲ ತೊಂದರೆಗಳನ್ನ ಇವತ್ತು ಈ ದೇಶದ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳಿಂದ ಇವತ್ತಾವೆಲ್ಲ ಆರಾಮಾಗಿ ಬದುಕ್ತಾ ಇದ್ದೀರಾ, ಬದುಕು ಹಸನಾಗಿದೆ. ತೋ ಅಗರ್ ಗಹರಾಯಿ ಸೆ ಆಪ್ಕೋ ಏಕ್ ಬಾತ್ ಸಮಜ್ನಿ ಹೈ ಆಜ್ ಇಸ್ ಚುನಾವ್ ಮೇ
ಅಪ್ನಿ ಸರ್ಕಾರ ಕೆ ಬಾರೆ ಮೇ ಜೊ ಕೇಂದ್ರ ಮೇ ಚಲ್ ರಹಿ ಹೈ ಅಪ್ನೆ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ಬಾರೆ ಮೇ ತೋ ಆಪ್ಕೋ ಯೇ ಗಹರಾಯಿ ಸೇ ಸಮಜ್ನಾ ಪಡೆಗಾ ಕಿ ಉನ್ಕಾ ಧ್ಯಾನ್ ಕಿಸ್ ತರಫ್ ಹೈ. ನೀವಿವತ್ತು ಗಂಭೀರವಾದಂತ ಒಂದು ವಿಷಯನ ನೀವು ಗಮನಿಸಬೇಕಾಗದೆ, ಕೇಂದ್ರದಲ್ಲಿರ್ತಕ್ಕಂತ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ, ಅವರ ಗಮನ, ಅವರ ಆಲೋಚನೆ ಯಾವ ಕಡೆಗಿದೆ, ಯಾವ ದಿಕ್ನಲ್ಲಿದೆ ಅಂತೇಳಿ ತಾವು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಆಪ್ಕೋ ಟಿವಿ ಪೇ ದಿಖ್ತಾ ಹೈ ಕಿ ಮೋದಿ ಜಿ ಬಡೆ ಬಡೆ ಇವೆಂಟ್ ಕರ್ ರಹೆ ಹೈ, ಐಸೆ ಬಡೆ ಬಡೆ ಮಂಚೋ ಪೇ ಖಡೆ ಹೈ, ಲೇಕಿನ್ ಆಪ್ಕೋ ಯೇ ಕಭಿ ನಹೀ ದಿಖ್ತಾ ಕಿ ಮೋದಿ ಜಿ ಕಿಸಿ ಗರೀಬ್ ಕೆ ಘರ್ ಗಯೆ ಹೈ, ಕಿಸಿ ಕಿಸಾನ್ ಸೇ ಹಾಲ್ ಚಾಲ್ ಪೂಚ್ನೆ ಗಯೆ ಹೈ. ನೀವಿವತ್ತು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡ್ತೀರಾ, ನರೇಂದ್ರ ಮೋದಿ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಬಂದು ಭಾಷಣಗಳು ಮಾಡ್ತಾರೆ, ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆದ್ರೆ ಇವತ್ತವರೆಗೂ ಕೂಡ ನೀವು ನರೇಂದ್ರ ಮೋದಿ ಅವ್ರನ್ನ ಒಬ್ಬ ಬಡ ರೈತನ ಜೊತೆ ನೋಡಿಲ್ಲ, ಒಬ್ಬ ನಿರುದ್ಯೋಗಿ ಯುವಕನ ಜೊತೆ ನೋಡಿಲ್ಲ, ಒಬ್ಬ ಹಿಂದುಳಿದವ್ರ ಜೊತೆ ನರೇಂದ್ರ ಮೋದಿ ಅವ್ರು ಕಾಣಿಸಿಲ್ಲ. ವೋ ಬಾತೆ ಅಚ್ಚಿ ಅಚ್ಚಿ ಕರ್ತೆ ಹೈ, ಕಹತೆ ಹೈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಕಹತೆ ಹೈ ಕಿ ಗರೀಬೋ ಕೆ ಲಿಯೆ ಕಾಮ್ ಕರ್ ರಹೆ ಹೈ, ಲೇಕಿನ್ ಸಚ್ಚಾಯಿ ಯೇ ಹೈ ಕಿ ಉನ್ಕಿ ಸಾರಿ ನೀತಿಯಾ ಬಡೆ ಬಡೆ ಖರಬ್ಪತಿಯೋ ಕೆ ಫಾಯ್ದೆ ಕೆ ಲಿಯೆ ಬಂತಿ ಹೈ. ಇವತ್ತು ನರೇಂದ್ರ ಮೋದಿ ಜಿ ಅವರು ದೊಡ್ಡ ದೊಡ್ಡ ಘೋಷಣೆಗಳನ್ನ ಕೂಗ್ತಾರೆ, ಎಲ್ಲರ ಮುಂದೆ ಹೇಳ್ತಾರೆ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ, ಎಲ್ಲರ ಜೊತೆ ಎಲ್ಲರನ್ನ ನಾವು ವಿಕಾಸ ಮಾಡ್ತೀವಿ ಅಂತೇಳಿ. ಆದ್ರೆ ಇವತ್ತವರೆಗೂ ಕೂಡ ಸಾರ್ವಜನಿಕರನ್ನ ಯಾರನ್ನೂ ವಿಕಾಸ ಮಾಡಿಲ್ಲ, ನರೇಂದ್ರ ಮೋದಿ ಅವರು ಆಯ್ದ ಕೆಲವೊಬ್ಬ ಸ್ನೇಹಿತರನ್ನ ಅವ್ರು ಮಾತ್ರ ವಿಕಾಸ ಮಾಡಿದ್ದಾರೆ. ಇಸ್ಕಾ ಪ್ರಮಾಣ ಯೇ ಹೈ ಕಿ ಸಾರಾ ಆಜ್ ದೇಶ್ ಕಾ ಕೋಯ್ಲಾ, ದೇಶ್ ಕಾ ಪಾವರ್, ಬಿಜ್ಲಿ, ದೇಶ್ ಕೆ ಬಂದರ್ಗಾ, ದೇಶ್ ಕೆ ಹವಾಯಿ ಅಡ್ಡೆ, ದೇಶ್ ಕಿ ಸಡಕೆ, ಆಜ್ ಸಾರಿ ಕಿ ಸಾರಿ ಉನ್ಕೆ ಬಡೆ ಮಿತ್ರೋ ಕೋ ಖರಬ್ಪತಿ ಮಿತ್ರೋ ಕೋ ಸೌಂಪ್ ದಿ ಗಯಿ ಹೈ. ಇವತ್ತಿದ್ರ ನೇರವಾದಂತ ಪರಿಣಾಮ ಏನಂತಂದ್ರೆ, ಈ ದೇಶದಲ್ಲಿರ್ತಕ್ಕಂತ ವಿಮಾನ ನಿಲ್ದಾಣಗಳು, ಬಂದರುಗಳು, ದೇಶದಲ್ಲಿರ್ತಕ್ಕಂತ ಹೆದ್ದಾರಿಗಳು, ಈ ದೇಶದಲ್ಲಿರ್ತಕ್ಕಂತ ಬ್ರಿಡ್ಜ್ಗಳು, ಈ ದೇಶದಲ್ಲಿರ್ತಕ್ಕಂತ ವಿದ್ಯುತ್ ಸ್ಥಾವರ ಘಟಕಗಳು, ಇವೆಲ್ಲವನ್ನೂ ಕೂಡ ನರೇಂದ್ರ ಮೋದಿ ಅವರ ಆಯ್ದ ಸ್ನೇಹಿತರಿಗೆ ಇವತ್ತವರು ಮಾರ್ಕೊಟ್ಟಿದ್ದಾರೆ. ಜಬ್ ಯೇ ಪೂಚ್ತೆ ಹೈ ಕಿ 70 ಸಾಲೋ ಮೇ ಕಾಂಗ್ರೆಸ್ ಪಾರ್ಟಿ ನೇ ಕ್ಯಾ ಕಿಯಾ, ತೋ ಆಪ್ ಸೋಚಿಯೆ ಕಿ ಯೇ ಸಾರಾ ಕಾಂಗ್ರೆಸ್ ಪಾರ್ಟಿ ನೇ ಹೀ ಖಡಾ ಕಿಯಾ ಥಾ. ಇವತ್ತು ನೀವು ಆಲೋಚನೆ ಮಾಡಿ, ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡ್ತಾರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು ಅಂತೇಳಿ. 70 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರೇ ಕಾಂಗ್ರೆಸ್ ಪಕ್ಷ ಈ ಎಲ್ಲ ಸಂಸ್ಥೆಗಳನ್ನ ಕಟ್ಟಿತ್ತು. ಚಾಹೆ ಪ್ರೈವೇಟ್ ಸೆಕ್ಟರ್ ಹೋ ಯಾ ಪಬ್ಲಿಕ್ ಸೆಕ್ಟರ್ ಹೋ, ಇಸ್ ದೇಶ್ ಕಿ ಜನತಾ ಕೆ ಸಮರ್ಥನ್ ಉಸ್ಕಿ ಮೆಹನತ್ ಕೆ ಸಾಥ್ ಕಾಂಗ್ರೆಸ್ ಪಾರ್ಟಿ ನೇ ಯೇ ಸೆಕ್ಟರ್ಸ್ ಖಡೆ ಕಿಯೆ. ಇವತ್ತು ಖಾಸಗಿ ವಲಯಗಳಲ್ಲಾಗಿರ್ಬೋದು, ಸರ್ಕಾರಿ ವಲಯಗಳಲ್ಲಾಗಿರ್ಬೋದು, ಈ ಎಲ್ಲ ಅಭಿವೃದ್ಧಿಗಳನ್ನ, ಈ ಎಲ್ಲ ಡೆವಲಪ್ಮೆಂಟ್ ನ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರ ಜೊತೆಗೆ ನಿಂತು ಈ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಟ್ಟಿದೆ. ಇನ್ಸೆ ಆಪ್ಕೋ ರೋಜ್ಗಾರ್ ಮಿಲ್ತಾ ಥಾ, ಇನ್ಮೇ ಆಪ್ಕೋ ಆರಕ್ಷಣ್ ಬಿ ಮಿಲ್ತಾ ಥಾ, ಇದರಲ್ಲಿ ನಿಮ್ಗೆ ಉದ್ಯೋಗನೂ ಸಿಗ್ತಾ ಇತ್ತು, ಇದರಲ್ಲಿ ನಿಮ್ಗೆ ಮೀಸಲಾತಿ ಕೂಡ ಸಿಗ್ತಾ ಇತ್ತು. ಆಜ್ ಜಬ್ ಮೋದಿ ಜಿ ಯೇ ಜಿತ್ನಿ ಬಿ ಸರ್ಕಾರಿ ಜೋ ಬಡೆ ಬಡೆ ಕಾರ್ಪೊರೇಷನ್ ಬಡಿ ಬಡಿ ಕಂಪನಿಯಾ ಹೈ ಉನ್ಕೋ ಜಬ್ ಅಪ್ನೆ ಮಿತ್ರೋ ಕೋ ದೇತೆ ಹೈ ತೋ ಜಬ್ ಯೇ ಪ್ರೈವೇಟ್ ಬಂತಾ ಹೈ ತೋ ಆಪ್ಕೆ ಆರಕ್ಷಣ್ ಬಿ ಘಟ್ತೆ ಹೈ. ಇವತ್ತು ನರೇಂದ್ರ ಮೋದಿ ಜಿ ಅವರು ಈ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ, ಉದ್ಯಮಿಗಳನ್ನ, ಕಾರ್ಖಾನೆಗಳನ್ನ ಅವ್ರ ಸ್ನೇಹಿತರಿಗೆ ಖಾಸಗೀಕರಣ ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ಈ ಸಂಸ್ಥೆಗಳಲ್ಲಿದ್ದಂತ ಮೀಸಲಾತಿ ರದ್ದಾಗುತ್ತೆ, ಮೀಸಲಾತಿ ಮುಗ್ದೋಗುತ್ತೆ. ಜಬ್ ದೇಶ್ ಕಿ ಸಾರಿ ಸಂಪತ್ತಿ ಯೇ ಲೇಕರ್ ಅಪ್ನೆ ಪಾಂಚ್ ಛೇ ಬಡೆ ಬಡೆ ಖರಬ್ಪತಿ ಮಿತ್ರಿಯೋ ಕೋ ದೇತೆ ಹೈ ತೋ ಯೇ ಅಪ್ನೆ ಆಪ್ ಮೇ ಏಕ್ ಬಹುತ್ ಬಡಾ ಭ್ರಷ್ಟಾಚಾರ ಹೈ. ಇವತ್ತು ಈ ದೇಶದ ಸಂಪತ್ತನ್ನ, ಈ ದೇಶದ ಆಸ್ತಿಯನ್ನ ಇವ್ರು ತೆಗೆದುಕೊಂಡು ಅವರ ಐದಾರು ಸ್ನೇಹಿತರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇದೇ ದೇಶದಲ್ಲಿರ್ತಕ್ಕಂತ ಅತ್ಯಂತ ದೊಡ್ಡ ಭ್ರಷ್ಟಾಚಾರದ ಉದಾಹರಣೆ. ಯೇ ಸಾರಿ ಸಂಪತ್ತಿ ಸಾರಾ ಧನ್ ಆಪ್ಕಾ ಹೈ ಜೋ ಆಪ್ಕಿ ಸ್ಕೀಮೋ ಮೇ ಆಪ್ಕೆ ಪ್ರೋಗ್ರಾಮೋ ಮೇ ಜಾನಾ ಚಾಹಿಯೇ. ಅಗರ್ ಸರ್ಕಾರ ಕಿ ನಿಯತ್ ಠೀಕ್ ಹೋತಿ ತೋ ಜೈಸೆ ಕಾಂಗ್ರೆಸ್ ಕಿ ಸರ್ಕಾರ ನೇ ಯಹಾಂ ಪೇ ಗ್ಯಾರಂಟಿ ಕೆ ದ್ವಾರಾ
ಆಪ್ಕಿ ಸಂಪತ್ತಿ ವಾಪಸ್ ಆಪ್ಕೆ ಹಾಥೋ ಮೇ ಡಾಲಿ ಹೈ ತೋ ಕೇಂದ್ರ ಕಿ ಸರ್ಕಾರ ಭಿ ಯೇ ಕಾಮ್ ಕರ್ಕೆ ದಿಖಾತಿ. ಇವತ್ತು ಈ ಎಲ್ಲ ಆಸ್ತಿಗಳೇನಿದೆ, ಈ ಎಲ್ಲ ಅಂತಸ್ತೇನಿದೆ, ಸಂಪತ್ತೇನಿದೆ, ಇವೆಲ್ಲವೂ ಕೂಡ ನಿಮಗೆ ಸೇರಿದಂಥದ್ದು, ಇವೆಲ್ಲ ಕೂಡ ನಿಮ್ಮ ಪರಿಶ್ರಮದಿಂದ ಆದಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಈ ಸಂಪತ್ತನ್ನ ವಾಪಸ್ಸು ಸಾರ್ವಜನಿಕರಿಗೆ ಕೊಡಂತ ಯಾವೊಂದು ಕಾರ್ಯಕ್ರಮನ ಕೂಡ ರೂಪಿಸಿಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ನಿಮ್ಮ ಹಕ್ಕನ್ನ ನಿಮ್ಮ ಸ್ವತ್ತಂತ ನಿಮಗೆ ವಾಪಸ್ ಕೊಡಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ಕೆ 10 ಸಾಲ್ ಕೆ ರಾಜ್ ಕೆ ಬಾದ್ ಅಗರ್ ಹಮ್ ಕಿಸಿ ಭಿ ದೇಶವಾಸಿ ಸೆ ಪೂಚೆ ಕಿ ಕ್ಯಾ ತುಮಾರೆ ಜೀವನ್ ಮೇ ತರಕ್ಕಿ ಆಯಿ ಹೈ, ಕ್ಯಾ ಯೇ ನರೇಂದ್ರ ಮೋದಿ ಜಿ ಕಿ ಜೋ ಕೇಂದ್ರ ಸರ್ಕಾರ ಹೈ ಇಸ್ನೆ ತುಮೆ ರೋಜಗಾರ ದಿಲ್ವಾಯಾ, ಕ್ಯಾ ತುಮಾರೆ ಜೀವನ್ ಮೇ ಕಮ್ ಮುಷ್ಕಿಲೆ ಹೈ ಕಿ ಜ್ಯಾದಾ ಮುಷ್ಕಿಲೆ ಹೈ. ತೋ ಏಕ್ ಹಿ ಜವಾಬ್ ಮಿಲ್ತಾ ಹೈ ಕಿ ಹಮಾರೆ ಜೀವನ್ ಮೇ ತರಕ್ಕಿ ನಹೀ ಆಯಿ, ಹಮಾರಿ ಮುಷ್ಕಿಲೆ ಬಡಿ ಹೈ. ಇವತ್ತು ನೀವು ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನೀವು ಜನರನ್ನ ಹೋಗಿ ಪ್ರಶ್ನೆ ಮಾಡಿ, ನಿಮ್ಮ ಜೀವನಗಳಲ್ಲಿ ಇದ್ದಂತ ಸಂಕಷ್ಟ, ನೀವು ಅನುಭವಿಸ್ತಾ ಇದ್ದಂತ ತೊಂದರೆಗಳು ಇವತ್ತೇನಾದ್ರೂ ಕಡಿಮೆ ಆಗಿದೆಯಾ, ನಿಮ್ ಬದುಕೇನಾದ್ರೂ ಹಸನಾಗಿದೆಯಾ, ನಿಮ್ ತೊಂದರೆಗಳಿಗೆ ಏನಾದ್ರೂ ಪರಿಹಾರ ಸಿಕ್ಕಿದೆಯಾ ಅಂತೇಳಿ ನೀವು ಸಾರ್ವಜನಿಕರನ್ನ ಹೋಗ್ಬಿಟ್ಟು ಪ್ರಶ್ನೆ ಮಾಡಿದ್ರೆ ಇವತ್ತೆಲ್ಲರೂ ಕೊಡಂತ ಉತ್ತರ ಒಂದೇನೆ, ಯಾರ ಬದುಕು ಕೂಡ ಹಿಂದಕ್ಕಿನ ಚೆನ್ನಾಗಾಗಿಲ್ಲ, ಎಲ್ಲರೂ ಕೂಡ ಇನ್ನೂ ಜಾಸ್ತಿ ಸಂಕಷ್ಟಕ್ಕೆ ಇವತ್ ಸಿಳುಕಿ ಹೋಗಿದ್ದಾರೆ. ತೋ ಇಸ್ ದೇಶ ಕಾ ಗರೀಬ್, ಇಸ್ ದೇಶ ಕಾ ಕಿಸಾನ್, ಇಸ್ ದೇಶ ಕಾ ಮಜ್ದೂರ್ ಔರ್ ಗರೀಬಿ ಮೇ ಢಕೇಲಾ ಜಾ ರಹಾ ಹೈ ಔರ್ ಇಸ್ ದೇಶ ಕೆ ಜೋ ಬಡೆ ಬಡೆ ಖರಬ್ಪತಿ ಹೈ ವೋ ಔರ್ ಭಿ ಅಮೀರ್ ಹೋತೆ ಚಲೇ ಜಾ ರಹೇ ಹೈ. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂತ ರೈತರು, ಕಾರ್ಮಿಕರು, ಬಡವರು ಬಡತನದಿಂದ ಇನ್ನ ಅತ್ಯಂತ ಬಡವರು ಆಗ್ತಾ ಇದ್ದಾರೆ, ಅವ್ರಿಗೆ ಸಂಪಾದನೆ ಆಗ್ತಾ ಇಲ್ಲ. ಆದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಶ್ರೀಮಂತರನ್ನ ನೀವು ನೋಡಿದ್ರೆ ಶ್ರೀಮಂತರ ಹಣ ದುಪ್ಪಟ್ಟು, ಮೂರು ಪಟ್ಟು, ನಾಲ್ಕು ಪಟ್ಟು ಆಗಿ ಅವ್ರು ಇನ್ನೂ ಸಾಹುಕಾರ ಆಗ್ತಾ ಇದ್ದಾರೆ. ಇಸ್ಕೆ ಸಾಥ್ ಸಾಥ್ 10 ಸಾಲೋ ಮೇ ಏಕ್ ಔರ್ ಚೀಜ್ ಭಿ ಹುಯಿ ಹೈ, ಇದರ ಜೊತೆಗೆ 10 ವರ್ಷದಲ್ಲಿ ಇನ್ನೊಂದು ಕೆಲಸ ಕೂಡ ಆಗಿದೆ. ಭಾಜಪಾ ಪಾರ್ಟಿ ದುನಿಯಾ ಕಿ ಸಬ್ಸೆ ಅಮೀರ್ ಪಾರ್ಟಿ ಬನ್ ಗಯಿ ಹೈ, ಭಾರತೀಯ ಜನತಾ ಪಾರ್ಟಿ ಈ ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿ ಆಗಿ ಪರಿವರ್ತನೆ ಆಗಿದೆ. ದೇಶ ಕಿ ನಹೀ ಪೂರಿ ದುನಿಯಾ ಕಿ ಸಬ್ಸೆ ಅಮೀರ್ ಪಾರ್ಟಿ ಹೈ, ಈ ದೇಶ ಅಲ್ಲ ಈ ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿ ಬಿಜೆಪಿ ಪಾರ್ಟಿ. ಏಕ್ ರಿಪೋರ್ಟ್ ಆಯಿ ಕಿ ಇನ್ನೊನೆ ಇನ್ ಸಾಲೋ ಮೇ 60,000 ಕ್ರೋಡ್ ರೂಪಾಯಿ ಅಪ್ನಿ ಪಾರ್ಟಿ ಪೇ ಹಿ ಖರ್ಚೆ ಹೈ. ಇವತ್ತು ಒಂದು ವರದಿ ಬಂದಿದೆ, ಈ ಕಳೆದ 10 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ 7,000 ಕೋಟಿ ರೂಪಾಯಿಗಳನ್ನ ತನ್ನ ಪಕ್ಷಕ್ಕೆ ಪಡ್ಕೊಂಡಿದೆ ಅಂತೇಳಿ. ಇಸ್ಕೆ ಸಾಥ್ ಸಾಥ್ 16,00,000 ಕ್ರೋಡ್ ರೂಪಾಯಿ ಇನ್ನೊನೆ ಬಡೆ ಬಡೆ ಖರಬ್ಪತಿಯೋಕೆ ಮಾಫ್ ಕಿಯೇ, ಕರ್ಜ್ ಮಾಫ್ ಕಿಯೇ. ಇದರ ಜೊತೆಗೆ ಇವರು 16,00,000 ಕೋಟಿ ರೂಪಾಯಿಗಳ ಸಾಲನ ಬಂಡವಾಳ ಶಾಹಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಅವ್ರ ಸ್ನೇಹಿತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ತೋ ಏಕ್ ತರಫ್ ಇನ್ನೊನೆ ಇತ್ನಾ ಪೈಸಾ ಇಕಟ್ಟಾ ಕರ್ ಲಿಯಾ ಹೈ ಕಿ ಇನ್ಕಿ ಪಾರ್ಟಿ ದುನಿಯಾ ಕಿ ಸಬ್ಸೆ ಅಮೀರ್ ಪಾರ್ಟಿ ಬನ್ ಗಯಿ, ಇನ್ನೊನೆ ಬಡೆ ಬಡೆ ಖರಬ್ಪತಿಯೋಕೆ ಕರ್ಜ್ ಮಾಫ್ ಕರ್ ಲಿಯೆ ಹೈ. ದೂಸರಿ ತರಫ್ ಮೇರಿ ಬಹನೆ ಆಪ್ ದುಕಾನ್ ಜಾತಿ ಹೈ, ಪೈಸೆ ಲೇಕೆ ಜಾತಿ ಹೈ ಕುಚ್ ಖರೀದನೆ ಕೆ ಲಿಯೆ, ಆಧೆ ಟೈಮ್ ಆಪ್ ಖಾಲಿ ಹಾಥ್ ವಾಪಸ್ ಆ ಜಾತಿ ಹೈ. ದೂಸರಿ ತರಫ್ ಮೇರೆ ಕಿಸಾನ್ ಭಾಯಿ ಸುಬಹ ಸೆ ಶಾಮ್ ತಕ್ ಇಸ್ ಕಡಿ ಧೂಪ್ ಮೇ ಮೆಹನತ್ ಕರ್ತೆ ಹೈ, ಇಸ್ ಧರ್ತಿ ಕೋ ಸೀಚ್ತೆ ಹೈ ಅಪ್ನೆ ಪಸೀನೆ ಸೆ ಔರ್ ಫಿರ್ ಭಿ ಅಪ್ನೆ ಬಚ್ಚೋ ಕೋ ಖಿಲಾ ನಹೀ ಪಾತೆ. ದೂಸರಿ ತರಫ್ ಕಿಸಾನ್ 10,000 ರೂಪಾಯಿ ಕೆ ಲಿಯೆ ಆತ್ಮಹತ್ಯಾ ಕರ್ತಾ ಹೈ ಔರ್ ಸರ್ಕಾರ ಉಸ್ಕಾ ಏಕ್ ರೂಪಾಯಿ ಮಾಫ್ ನಹೀ ಕರ್ತಿ. ಇವತ್ತು ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ತನ್ನ ಪಕ್ಷಕ್ಕೆ ಕಾಸುಗಳನ್ನ ಸಂಗ್ರಹಣೆ ಮಾಡಿಕೊಂಡು ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿ ಆಗಿದೆ. ಸಾಹುಕಾರರ ಸಾಲಗಳನ್ನ 16,00,000 ಕೋಟಿ ಇವತ್ತು ಅವ್ರು ಮನ್ನಾ ಮಾಡಿದ್ದಾರೆ. ಇದೊಂದು ಕಡೆ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರು ತಾವು ಅಂಗಡಿಗೆ ಹೋಗ್ಬಿಟ್ಟು ಏನೋ ಒಂದು ಕೊಂಡ್ಕೊಂಡು ಬರ್ಬೇಕಂತ ಅಂಗಡಿಗೆ ಹೋದ್ರೆ ಬೆಲೆ ಏರಿಕೆಯಿಂದ ನೀವು ಆ ಬೆಲೆಗಳನ್ನ ನೋಡಿ ಮನೆಗೆ ಬಂದ್ಬಿಡ್ತೀರಾ. ರೈತರಿವತ್ತು ಬೆಳೆ ಬೆಳಿಬೇಕಂತಂದ್ರೆ, ಹೊಲ ಮಾಡ್ಬೇಕಂದ್ರೆ, ತೋಟ ಮಾಡ್ಬೇಕಂದ್ರೆ ಅವ್ರು ಬಳಸ್ತಾ ಇದ್ದಂತ ಪದಾರ್ಥಗಳ ಬೆಲೆ
ಎಲ್ಲ ಕೂಡ ಎರಡು ಪಟ್ಟು ಜಾಸ್ತಿ ಆಗೋಗಿವೆ. ರೈತನು ಸಂಕಷ್ಟಕ್ಕೆ ಸಿಲುಕಿದಾನೆ. ಅದೆಲ್ಲದಕ್ಕೂ ಜೊತೆಯಲ್ಲಿ ಇವತ್ತು ಕೋಟ್ಯಾಧಿಪತಿಗಳ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಆಗುತ್ತೆ. ಒಬ್ಬ ರೈತ 2 ಲಕ್ಷ 3 ಲಕ್ಷ 4 ಲಕ್ಷ ಸಾಲ ಮಾಡಿದ್ರೆ ಇವತ್ತು ರೈತನ ಸಾಲ ಮನ್ನಾ ಆಗೋದಿಲ್ಲ. ಅವನ ಆತ್ಮಹತ್ಯೆ ಮಾಡ್ಕೋಬೇಕಾದಂತ ಒಂದು ದುಸ್ಥಿತಿಗೆ ನಾವಿವತ್ತು ಬಂದೋಗಿದ್ದೀವಿ. ಜಬ್ ಕಾಂಗ್ರೆಸ್ ಪಾರ್ಟಿ ಕಹತಿ ಹೈ ಕಿ ಹಮ್ ಆಪ್ಕೋ ಕುಚ್ ಗ್ಯಾರಂಟಿ ದೇಂಗೆ ಜಿಸ್ಸೆ ಆಪ್ಕಿ ಸಂಪತ್ತಿ ವಾಪಸ್ ಆಪ್ಕೆ ಹಾಥೋ ಮೇ ಆಯೇಗಿ ತೋ ನರೇಂದ್ರ ಮೋದಿ ಜಿ ಕಹತೆ ಕಿ ಇನ್ಕೆ ಪಾಸ್ ಯೇ ಸಬ್ ಕರ್ನೆ ಕಾ ಪೈಸಾ ಹಿ ನಹಿ ಹೈ ಕಿ ಹಮಾರಿ ಅರ್ಥವ್ಯವಸ್ಥಾ ಠಪ್ ಹೋ ಜಾಯೇಗಿ. ತೋ ಮೇ ಉನ್ಸೆ ಪೂಚ್ನಾ ಚಾಹತಿ ಹೂಂ ಕಿ ಯೇ ಸಾರೆ ಪೈಸೆ ಇನ್ಕಿ ಪಾರ್ಟಿ ಕೋ ಇತ್ನಾ ಧನವಾನ್ ಬನಾನೆ ಕೆ ಲಿಯೆ ಕಹಾಂ ಸೆ ಆಯೇ ಕಿಸ್ಕೆ ಪೈಸೆ ಹೈ ಅಗರ್ ದೇಶ್ ಕೆ ಪೈಸೆ ನಹಿ ಹೈ. ಔರ್ 16 ಲಾಖ್ ಕರೋಡ್ ರೂಪಾಯಿ ಜೊ ಇನ್ಹೋನೆ ಅಪ್ನೆ ಬಡೆ ಖರಬ್ಪತಿ ಮಿತ್ರೋ ಕೋ ಮಾಫ್ ಕಿಯೆ ವೋ ಪೈಸೆ ಕಹಾಂ ಸೆ ಆಯೇ ಕ್ಯಾ ಉನ್ ಪೈಸೋನೆ ಉನ್ಕೋ ದೇಖಕರ್ ಯಾ ಉನ್ಕೋ ಅಪ್ನಿ ಪಾರ್ಟಿ ಮೇ ಭರ್ಕರ್ ಉನ್ಕೋ ಉನ್ಹೋನೆ ಅರ್ಥವ್ಯವಸ್ಥಾ ಕಿ ಕಾ ನುಕ್ಸಾನ್ ನಹಿ ಕಿಯಾ. ಇವತ್ತು ನಾನು ನರೇಂದ್ರ ಮೋದಿ ಅವ್ರಿಗೊಂದು ಪ್ರಶ್ನೆ ಮಾಡ್ತೀನಿ. ನರೇಂದ್ರ ಮೋದಿಜಿ ಅವ್ರು ಹೇಳ್ತಾರೆ ನಾವು ರೈತರ ಸಾಲ ಮನ್ನಾ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅಂತಂದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿ ಅವ್ರು ಹೇಳ್ತಾರೆ ಅದಕ್ಕೆ ಕಾಸು ಎಲ್ಲಿಂದ ಬರುತ್ತೆ, ಆ ಕಾಸನ್ನ ನಾವು ಹೇಗೆ ತರಬೇಕಾಗಿದೆ, ಈ ದೇಶ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರೇ ಇವತ್ತು ನಿಮ್ಮ ಪಕ್ಷಕ್ಕೆ ಇಷ್ಟೆಲ್ಲ ಕೋಟಿ ರೂಪಾಯಿಗಳ ಸಂಗ್ರಹಣೆ ಆಗ್ಬೇಕಂದ್ರೆ, ಇವತ್ತು ನೀವು ಬಂಡವಾಳ ಶಾಹಿಗಳಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ಬೇಕಂದ್ರೆ, ಇವತ್ತು ನೀವಿರ್ತಕ್ಕಂಥ ಕಾಸುಗಳನ್ನ ಬಂಡವಾಳದವ್ರಿಗೆ ಕೊಡ್ಬೇಕಂದ್ರೆ ಈ ಕಾಸು ಈ ಸಂಪತ್ತು ಈ ಐಶ್ವರ್ಯ ಎಲ್ಲಿಂದ ಬಂತು? ನರೇಂದ್ರ ಮೋದಿ ಅವರೇ ಈ ಎಲ್ಲ ಕಾಸುಗಳನ್ನ ಬಂದಿದ್ದು ಸಾರ್ವಜನಿಕರಿಂದ. ಈ ಕಾಸನ್ನ ನೀವು ಗುಡ್ಡೆ ಹಾಕಿ ಸಾಹುಕಾರಕ್ಕೆ ಕೊಡ್ತೀರಾ, ನಾವು ಈ ಕಾಸನ್ನ ಬಡವ್ರಿಗೆ ಕೊಡ್ಬೇಕು ಅಂತಿದ್ದೀವಿ. ಆಪ್ನೆ ದೇಖಾ ಹೋಗಾ ಕಿ ಏಕ್ ಸ್ಕೀಮ್ ನಿಕಾಲಿ ಇನ್ಹೋನೆ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಜಿಸ್ಕೆ ಜರಿಯೆ ಇನ್ಹೋನೆ ಸಬ್ಸೆ ಚಂದಾಲಿ. ಇವತ್ತು ನರೇಂದ್ರ ಮೋದಿ ಅವರು ಎಲೆಕ್ಟೋರಲ್ ಬಾಂಡ್ಸ್ ಅಂತೇಳಿ ಒಂದು ಹೊಸ ಯೋಜನೆಯನ್ನ ಕಂಡಿಡಿದಿದ್ದಾರೆ. ಆ ಯೋಜನೆಯ ಮುಖಾಂತರವಾಗಿ ಬಂಡವಾಳ ಶಾಹಿಗಳ ಹತ್ರಿಂದ ಅವರು ದೇಣಿಗೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ಹೋನೆ ಉನ್ ಲೋಗೋ ಸೆ ಚಂದಾಲಿ ಜಿನ್ಹೋನೆ ಗುಜರಾತ್ ಮೇ ವೋ ಪುಲ್ ಬನಾಯಾ ಜೋ ಗಿರ್ ಗಯಾ ಥಾ ಔರ್ ಜೋ ಜಿಸ್ ಮೇ ಸೈಕಡೋ ಲೋಗೋ ಕಿ ಮೌತ್ ಹುಯಿ. ಇವತ್ತು ಅವರು ಈ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಯಾರ ಹತ್ರಿಂದ ದೇಣಿಗೆ ತಗೊಂಡಿದ್ದಾರೆ ಅಂತಂದ್ರೆ, ಗುಜರಾತ್ ನಲ್ಲಿ ಇದ್ದಂತ ಒಂದು ಬ್ರಿಡ್ಜ್, ಯಾವ ಬ್ರಿಡ್ಜ್ ಬಿದ್ದೋಯ್ತೋ ಆ ಬಿದ್ದೋದ ಬ್ರಿಡ್ಜ್ನ ಕಾಂಟ್ರಾಕ್ಟರ್ ಕಡೆಯಿಂದ ಇವ್ರ ದೇಣಿಗೆನ ಪಡ್ಕೊಂಡಿದ್ದಾರೆ. ಇನ್ಹೋನೆ ಚಂದ ಉನ್ಸೆ ಲೀ ಜಿನ್ಹೋನೆ ಕೋವಿಡ್ ಕಿ ವ್ಯಾಕ್ಸಿನ್ ಚಂದಾ ಉನ್ಸೆ ಲಿಯಾ ಜಿನ್ಹೋನೆ ಕೋವಿಡ್ ಕಿ ವ್ಯಾಕ್ಸಿನ್ ಬನಾಯಿ. ಆಪ್ ಸಬ್ಕೋ ವ್ಯಾಕ್ಸಿನ್ ಲಗಿ ಥೀ. ಇವರು ಯಾರ ಹತ್ರಿಂದ ಚಂದ ತಗೊಂಡಿದ್ದಾರೆ ಅಂತಂದ್ರೆ, ಕೋವಿಡ್ನ ಸಂದರ್ಭದಲ್ಲಿ ಲಸಿಕೆನ ತಯಾರು ಮಾಡಿದವ್ರ ಹತ್ರಿಂದ ಇವ್ರು ಚಂದ ತಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕೋವಿಡ್ ಲಸಿಕೆ ಹಾಕಿದಾರೆ ತಾನೆ? ಹಾತ್ ಉಠಾಕೆ ದಿಖಾವ್ ಕಿಸ್ ಕಿಸ್ ಕೋ ಲಗಿ ವ್ಯಾಕ್ಸಿನ್. ಕೈ ಎತ್ತಿ ತೋರಿಸಿ. ಸಬ್ಕೋ ವ್ಯಾಕ್ಸಿನ್ ಲಗಿ. ಆಪ್ಕೋ ಯಾದ್ ಹೈ ಉಸ್ ವ್ಯಾಕ್ಸಿನ್ ಕಿ ಸರ್ಟಿಫಿಕೇಟ್ ಪೆ ಕಿಸ್ಕಾ ಫೋಟೋ ಥಾ? ನಿಮಗೆ ನೆನಪಿದೆಯಾ ಆ ಲಸಿಕೆಯ ಸರ್ಟಿಫಿಕೇಟ್ ಮೇಲೆ ಯಾರ ಚಿತ್ರ ಇತ್ತು ಅಂತ ನಿಮಗೆ ನೆನಪಿದೆಯಾ? ಕಿಸ್ಕಾ ಫೋಟೋ ಥಾ? ಯಾರ ಚಿತ್ರ ಇತ್ತು? ಯಾರ್ದು? ಮೋದಿಜಿ ಕಾ ಫೋಟೋ ಥಾ ಕಿ ನಹಿ? ಮೋದಿಜಿ ಅವರ ಚಿತ್ರ ಇತ್ತೋ ಇಲ್ವೋ? ಆಜ್ ಕುಚಿ ದಿನೋ ಪೆಹಲೆ ಏಕ್ ರಿಪೋರ್ಟ್ ಆಯಿ ಜಿಸ್ಮೇ ಲಿಖಾ ಹೈ ಕಿ ಉಸ್ ವ್ಯಾಕ್ಸಿನ್ ಕೋ ಲೇನೆ ಸೆ ಕೈ ಲೋಗೋ ಕೋ ಅಚಾನಕ್ ಹಾರ್ಟ್ ಅಟ್ಯಾಕ್ ಆ ಸಕ್ತಾ ಹೈ. ಇವತ್ತು ಕೆಲವೇ ದಿನಗಳ ಹಿಂದೆ ಒಂದು ವರದಿ ಬಂದಿದೆ, ಆ ವ್ಯಾಕ್ಸಿನ್ನ ತಗೊಂಡಂತ ಕೆಲವರಿಗೆ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯಂತ ಸಾಧ್ಯತೆ ಇದೆ ಅಂತ ಹೇಳಿ. ಅಚ್ಚೆ ಖಾಸೆ ಸೆಹತ್ ಮಂದ್ ನೌಜವಾನ್ ಲೋಕ್ ಜಿನ್ಕೋ ಹಾರ್ಟ್ ಅಟ್ಯಾಕ್ ಐಸೆ ಹೋ ರಹಾ ಹೈ ಬಿಮಾರ್ ನಹಿ ಹೈ ವೋ ವ್ಯಾಕ್ಸಿನ್ ಕಿ ವಜಹ ಸೆ ಹುವಾ. ಇವತ್ತು ಗಟ್ಟಿ ಮುಟ್ಟಿ ಆದಂತ ಯುವಕರು ಚೆನ್ನಾಗಿರಂತವರು ತತ್ಕ್ಷಣವಾಗಿ ಕುಸಿದು ಬಿದ್ದು ಸಾಯ್ತಾವ್ರೆ, ಅವ್ರಿಗೆ ಯಾವುದೇ ಒಂದು ರೋಗ ಇರಲಿಲ್ಲ, ಅವ್ರಿಗೆ ಯಾವುದೇ ಒಂದು ತೊಂದರೆ ಕಾಯಿಲೆ ಇರಲಿಲ್ಲ, ಅವ್ರು ಕೇವಲ ಈ ವ್ಯಾಕ್ಸಿನ್ ಮಾತ್ರ ತಗೊಂಡಿದ್ರು. ಔರ್ ಸಾರಿ ವ್ಯಾಕ್ಸಿನ್ ಸಿರ್ಫ್ ಏಕ್ ಕಂಪನಿನೇ ಬನಾಯಿ ಜಿಸ್ನೆ ಮೋದಿಜಿ ಕೋ 52 ಕರೋಡ್ ಕಾ ಚಂದಾ ದಿಯಾ. ಇವತ್ತು ಈ ಎಲ್ಲ ವ್ಯಾಕ್ಸಿನ್ಗಳನ್ನು ಕೂಡ ಒಂದೇ ಒಂದು ಕಂಪನಿಗೆ ಕೊಟ್ಟಿದೆ. ಆ ಕಂಪನಿ ಇವತ್ತು ನರೇಂದ್ರ ಮೋದಿ ಅವ್ರಿಗೆ
51 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಟ್ಟಿದೆ. ಸಚ್ಚಾಯಿ ಯೇ ಹೈ ಬಹನೋ ಔರ್ ಭಾಯಿಯೋ ಕಿ ಚಾಹೆ ವ್ಯಾಕ್ಸೀನ್ ಹೋ ಚಾಹೆ ಇನ್ಹೋನೆ ಕಿಸಿ ಪೇ ಚಂದಾ ಕಿಸಿ ಪೇ ಛಾಪಾ ಮಾರ್ ಕರ್ ಚಂದಾ ಲಿಯಾ ಯಾ ಕಿಸಿ ಪೇ ಕೇಸ್ ಡಾಲಾ ಚಂದಾ ಲಿಯಾ ಕೇಸ್ ವಾಪಸ್ ಲೇ ಲಿಯಾ ಯಾ ಠಂಡೆ ಬಸ್ತೆ ಮೇ ಡಾಲ್ ದಿಯಾ ಔರ್ ಐಸೆ ಬಹುತ್ ಸಾರೇ ಮಿಸಾಲ್ ಹೈ. ಸಚ್ಚಾಯಿ ಯೇ ಹೈ ಕಿ ಯೇ ಸರ್ಕಾರ್ ಭ್ರಷ್ಟ್ ಹೈ. ಬಂಧುಗಳೇ, ಇವತ್ತು ಕೋವಿಡ್ ವ್ಯಾಕ್ಸಿನ್ ಇಂದ ಪಡ್ಕೊಂಡಿರ್ತಕ್ಕಂತ ದೇಣಿಗೆ ಆಗಿರ್ಬೋದು, ರಾಜಕಾರಣಿಗಳ ಮನೆಗಳನ್ನ ರೇಡ್ ಮಾಡಿರೋದಾಗಿರ್ಬೋದು, ಕೇಸ್ಗಳನ್ನ ಹಾಕಿರೋದಾಗಿರ್ಬೋದು, ಜನರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಮುಖಾಂತರವಾಗಿ ಅವ್ರ ಹತ್ರ ಕಾಸನ್ನ ಪಡ್ಕೊಂಡಂತದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ನಾವು ನೋಡಿದ್ರೆ, ಒಟ್ಟಾರೆ ನೋಡಿದ್ರೆ ಇದು ಎದ್ದು ನಮಗೆ ಕಾಣಿಸುತ್ತೆ, ಇದರಲ್ಲಿ ಭ್ರಷ್ಟಾಚಾರ ಎದ್ದು ಕಾಣುತ್ತೆ. ಔರ್ ಕ್ಯೂಂಕಿ ಇನ್ಕಿ ಪೂರಿ ಸಾಠ್ ಗಾಂಠ್ ಬಡೆ ಬಡೆ ಖರಬ್ಪತಿಯೋ ಕೆ ಸಾಥ್ ಹೈ, ಇಸಿಲಿಯೇ ಜೋ ಮೀಡಿಯಾ ಹೈ ಜೋ ಸಾರಿ ಬಡೆ ಬಡೆ ಖರಬ್ಪತಿಯೋ ಕಿ ಹೈ ವೋ ಭಿ ಆಪ್ಕೋ ಸಚ್ಚಾಯಿ ನಹೀ ದಿಖಾತಿ. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಎಲ್ಲಾ ಸ್ನೇಹಿತರು ಕೂಡ ಕೋಟ್ಯಾಧಿಪತಿಗಳಾಗಿರ್ತಕ್ಕಂತ ಆಗಿರೋದ್ರಿಂದ ಈ ಕೋಟ್ಯಾಧಿಪತಿಗಳು ಮಾಧ್ಯಮದವ್ರನ್ನ ಕೊಂಡ್ಕೊಂಡು ಅವರ ಬಾಯಿಗಳಿಗೆ ಬೀಗ ಹಾಕ್ಸಿ ಮಾಧ್ಯಮದವರು ಮೌನವಾಗಿರಂತ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಜೋ ಜೋ ಆವಾಜ್ ಉಠಾತಾ ಹೈ ಉಸ್ಕೋ ದಬಾನೆ ಕಿ ಕೋಶಿಶ್ ಹೋತಿ ಹೈ, ವಿಪಕ್ಷ ಕೆ ಜಿತನೆ ಭಿ ನೇತಾ ಹೈ ಉನ್ಕೋ ದಬಾನೆ ಕಿ ಕೋಶಿಶ್ ಕಿ ಹೈ ಉನ್ಕೋ ಧಮಕಾನೆ ಕಿ ಕೋಶಿಶ್ ಕಿ ಹೈ. ಆಜ್ ಇತಿಹಾಸ ಮೇ ಪಹಲಿ ಬಾರ್ ಐಸಾ ಹುವಾ ಹೋಗಾ ಹಮಾರೆ ದೇಶ್ ಮೇ ಕಿ ದೋ ದೋ ಮುಖ್ಯಮಂತ್ರಿ ಜೇಲ್ ಮೇ ಪಡೆ ಹೈ ಚುನಾವ್ ಕೆ ಸಮಯ. ಇವತ್ತು ಯಾರ್ಯಾರು ಸರ್ಕಾರ ವಿರುದ್ಧವಾಗಿ ಧ್ವನಿನ ಏರಿಸ್ತಾರೋ ಅವರೆಲ್ಲರನ್ನೂ ಕೂಡ ತುಳಿಯಂತ ಕೆಲಸ ಆಗುತ್ತೆ, ಅವರೆಲ್ಲರಿಗೂ ಕೂಡ ಕಷ್ಟ ತೊಂದರೆ ಕೊಡಂತ ಕೆಲಸ ಆಗುತ್ತೆ, ಅವರೆಲ್ಲರ ಮೇಲೂ ಕೂಡ ಕೇಸ್ಗಳನ್ನ ರೇಡ್ಗಳನ್ನ ಮಾಡಿಸಂತದ್ದಾಗುತ್ತೆ. ಬಂಧುಗಳೇ, ಈ ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರಾಜ್ಯದ ಎರಡು ಮುಖ್ಯಮಂತ್ರಿಗಳನ್ನ ಇವತ್ತು ಜೈಲೊಳಗೆ ಹಾಕಂತ ಕೆಲಸನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಖುದ್ ಚಂದಾ ಲೇ ಲೇಕರ್ ದುನಿಯಾ ಕಿ ಸಬ್ಸೆ ಅಮೀರ್ ಪಾರ್ಟಿ ಬನ್ ಗಯೆ ಔರ್ ಕಾಂಗ್ರೆಸ್ ಪಾರ್ಟಿ ಕೆ ಖಾತೆ ಬಂದ್ ಕರ್ ದಿಯೆ ತಾಕಿ ಚುನಾವ್ ಮೇ ಹಮ್ ಕೋಯಿ ಖರ್ಚಾ ನಾ ಕರ್ ಪಾಯೆ. ದೇಣಿಗೆಗಳನ್ನ ನೀವು ಸ್ವೀಕಾರ ಮಾಡಿ ಮಾಡಿ ಈ ವಿಶ್ವದಲ್ಲೇ ಅತ್ಯಂತ ಸಾಹುಕಾರ ಪಾರ್ಟಿಯಾಗಿ ನೀವು ಬಿಜೆಪಿ ಪಾರ್ಟಿ ಆಗೋದ್ರಿ. ಅಷ್ಟಲ್ದೆ ಇವತ್ತು ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳಿಗೆ ನೀವು ಬೀಗ ಹಾಕ್ಸಿ ಅವನ್ನ ಇವತ್ತು ಲಾಕ್ ಮಾಡಿ ಫ್ರೀಜ್ ಮಾಡಿಕ್ಕಿದ್ದೀರಾ. ತೋ ಆಪ್ಕಿ ಇತ್ನಿ ಸಾರಿ ಸಮಸ್ಯೆ ಹೈ, ಮಹಂಗಾಯಿ ಹೈ, ಬೇರೋಜ್ಗಾರಿ ಹೈ, ಅಗರ್ ಆಪ್ಕೆ ಪಾಸ್ ಕಾಂಗ್ರೆಸ್ ಕಿ ಗ್ಯಾರಂಟಿ ನಾ ಹೋತಿ ತೋ ಔರ್ ಭಿ ಮುಷ್ಕಿಲೆ ಹೋತಿ ಜೈಸೆ ಪೂರೆ ದೇಶ್ ಭರ್ ಮೇ ಹೈ. ದೇಶ್ ಕಿ ಸರ್ಕಾರ್ ಭ್ರಷ್ಟ್ ಹೈ, ಬಡೆ ಬಡೆ ಖರಬ್ ಪತಿಯೋ ಕೆ ಸಾಥ್ ಪೂರಿ ಸಾಂಠ ಗಾಂಠ ಹೈ ಔರ್ ಆಪ್ಕೆ ಪ್ರಧಾನ ಮಂತ್ರಿ ಜಬ್ ಭಿ ಆಪ್ಕೆ ಸಾಮ್ನೆ ಆತೆ ಹೈ ತೋ ಆಪ್ಕಿ ಬಾತ್ ನಹೀ ಕರ್ತೆ, ಆಪ್ಕೆ ವಿಕಾಸ್ ಕಿ ಬಾತ್ ನಹೀ ಕರ್ತೆ, ಕಿಸ್ ತರಹ ಸೆ ಕಿಸಾನೋ ಕೋ ಆಗೆ ಬಢಾಯೆಂಗೆ, ಕೈಸೆ ಮಹಿಳಾಓ ಕೋ ಆತ್ಮ ನಿರ್ಭರ್ ಬನಾಯೆಂಗೆ, ಕಿಸ್ ತರಹ ಸೆ ನೌಜವಾನೋ ಕೋ ರೋಜ್ಗಾರ್ ದೇಂಗೆ, ಯೇ ಸಬ್ ಬಾತೆ ಕಭಿ ನಹೀ ಕರ್ತೆ. ಇವತ್ತು ನೀವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಬೆಲೆ ಏರಿಕೆಯ ಸಮಸ್ಯೆನ ನೀವಿವತ್ತು ಎದುರಿಸ್ತಾ ಇದ್ದೀರಾ. ಆದ್ರೆ ಈ ದೇಶದ ಪ್ರಧಾನ ಮಂತ್ರಿಗಳು ನಿಮ್ ಮುಂದೆ ಬಂದು ಮಾತಾಡಿದಾಗ ಅವರು ನಿರುದ್ಯೋಗದ ಬಗ್ಗೆ ಅವ್ರು ಮಾತಾಡೋದಿಲ್ಲ, ಅವ್ರ ಬೆಲೆ ಏರಿಕೆ ಬಗ್ಗೆ ಅವರು ಮಾತಾಡೋದಿಲ್ಲ, ಅವ್ರು ನಿಮ್ಗೆ ಯಾವುದೇ ರೀತಿಯಾದಂತ ಪರಿಹಾರಗಳನ್ನ ಕಂಡುಕೊಡಂತ ಒಂದು ಕಾರ್ಯಕ್ರಮನ ರೂಪಿಸಿಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕ ರಾಜ್ಯದ ಪ್ರಜೆಗಳು ನೀವು ಸಂತೃಪ್ತರಾಗಿದ್ದೀರಾ. ಆದ್ರೆ ದೇಶದಲ್ಲಿರ್ತಕ್ಕಂತ ಪರಿಸ್ಥಿತಿ ಇವತ್ತು ಬದಲಾಗಬೇಕಾಗಿದೆ, ಯೋಜನೆಗಳನ್ನ ನಾವು ರೂಪಿಸ್ಕೋಬೇಕಾಗಿದೆ. ಆ ಪ್ರಧಾನ ಮಂತ್ರಿ ಚುನತೆ ಹೈ ಏಕ್ ಐತಿಹಾಸಿಕ ಪರಂಪರಾ ಹೈ ಹಮಾರೆ ದೇಶ ಮೇ ಕಿತನೆ ಮಹಾಪುರುಷ ಪ್ರಧಾನ ಮಂತ್ರಿ ರಹೆ, ಪಂಡಿತ್ ಜವಾಹರಲಾಲ್ ನೆಹರು ಜೈಸೆ, ಶಾಸ್ತ್ರೀಜಿ ಜೈಸೆ ಬಡೆ ಬಡೆ ನೇತಾ ರಹೆ, ದೋ ದೋ ಪ್ರಧಾನ ಮಂತ್ರಿ ಶಹೀದ್ ಹುವೆ. ಆಪ್ ಪ್ರಧಾನ ಮಂತ್ರಿ ಜಬ್ ಚುನತೆ ಹೈ ತೋ ಆಪ್ಕಾ ಪೂರಾ ಆದರ್ ಉನ್ಕೆ ಪ್ರತಿ ಹೋತಾ ಹೈ ಔರ್ ಆಪ್ಕಿ ಯೇ ಆಶಾ ಹೋತಿ ಹೈ ಕಿ ಜಿಸ್ ಪದ ಪೇ ವೋ ಆಸೀನ್ ಹೈ ಉಸ್ ಪದ ಕಿ ಗರಿಮಾ ವೋ ರಖೆಂಗೆ. ಇವತ್ತು ಈ ದೇಶದಲ್ಲಿ ಪ್ರಧಾನ ಮಂತ್ರಿಗಳನ್ನ ಆಯ್ಕೆ ಮಾಡಂತ ಒಂದು ಒಳ್ಳೆ ಸಂಸ್ಕೃತಿ ಇತಿಹಾಸ ಇದೆ ಈ ದೇಶದಲ್ಲಿ. ನಾವು ಜವಾಹರಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ರೀತಿಯಾದಂತ ಉತ್ತಮವಾದಂತ ಪ್ರಧಾನ ಮಂತ್ರಿಗಳನ್ನ
ಆಯ್ಕೆ ಮಾಡಿಕೊಳ್ಳಂತ ಒಂದು ಇತಿಹಾಸ ಇದೆ, ಸಾರ್ವಜನಿಕರಿಗೆ ಕೆಲಸ ಮಾಡಂತ ಒಂದು ಬದ್ಧತೆ ಇದ್ದಂತ ನಾಯಕರನ್ನ ನಾವು ಆಯ್ಕೆ ಮಾಡ್ತೀವಿ. ಪ್ರಜೆಗಳ ಕಷ್ಟ ಸುಖ ದುಃಖ ನೋವುಗಳನ್ನ ಅರ್ಥಕೊಂಡು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಡಂತ ನಾಯಕರು ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ ನಾವು ಆಶಯಗಳನ್ನ ಇಟ್ಕೊಂಡಿರ್ತೀವಿ. ಲೇಕಿನ್ ಆಜ್ ಹಮಾರೇ ಪ್ರಧಾನ ಮಂತ್ರಿ ಮಂಚ್ ಪರ್ ಆತೆ ಹೈ, ಉನ್ಕೆ ಸಾಥ್ ಏಕ್ ಐಸೆ ನೇತಾ ಆತೆ ಹೈ ಜಿನ್ಹೋನೆ ಸೈಕಡೋ ಮಹಿಳಾಓ ಕಾ ಬಲತ್ಕಾರ ಕಿಯಾ ಔರ್ ಪ್ರಧಾನ ಮಂತ್ರಿ ಉನ್ಕೆ ನಾಮ್ ಪರ್ ವೋಟ್ ಮಾಂಗ್ತೆ ಹೈ. ಇವತ್ತು ಎಂತ ದುಷ್ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇವತ್ತು ನೂರಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಬಲಾತ್ಕಾರ ಮಾಡಿದಂತ ಒಬ್ಬ ಅಭ್ಯರ್ಥಿ ಜೊತೆಗೆ ಪ್ರಧಾನ ಮಂತ್ರಿ ವೇದಿಕೆ ಮೇಲೆ ಬಂದು ನಿಂತು ಆ ಅಭ್ಯರ್ಥಿನ ಕೈ ಎತ್ತಿ ಅವನ ಪರವಾಗಿ ಮತಯಾಚನೆ ಮಾಡ್ತಾ ಇದಾರೆ. ಔರ್ ಜಬ್ ಸಾರಿ ಬಾತೆ ಬಹಾರ್ ಆತಿ ಹೈ ತೋ ಯೇ ಆದ್ಮಿ ಭಾಗ್ ಜಾತಾ ಹೈ ನಿಕಲ್ ಜಾತಾ ಹೈ ದೇಶ್ ಸೇ ಔರ್ ಪ್ರಧಾನ ಮಂತ್ರಿ ಜಿ ಔರ್ ಗೃಹ ಮಂತ್ರಿ ಜಿ ಉನ್ಕೋ ಪತಾ ಹಿ ನಹೀ ಚಲ್ತಾ ವೋ ಆಪ್ಕೆ ಸಾಮ್ನೆ ಆಕರ್ ಕ್ಯಾ ಕಹತೆ ಹೈ ಕುಛ್ ಕಹತೆ ಹೈ ಜೈಸೆ ಉನ್ಕೋ ಪತಾ ಹಿ ನಹೀ ಹೈ. ಇವತ್ತು ಎಲ್ಲ ವಿಷಯಗಳು ಹೊರಗೆ ಬಂದಾಗ, ಎಲ್ಲ ವಿಷಯಗಳು ಬಯಲಾದಾಗ ಈ ದೇಶದ ಪ್ರಧಾನ ಮಂತ್ರಿಗಳು ಗೃಹ ಸಚಿವರು ಈ ವಿಷಯದ ಬಗ್ಗೆ ಯಾವೊಂದು ಮಾಹಿತಿ ಇಲ್ಲದೆ ಇದ್ದಂಗೆ ನಾಟಕ ಮಾಡ್ತಾರೆ, ಏನು ಕೂಡ ಗಮನಕ್ಕೆ ಬರದೇ ಇದ್ದಂಗೆ ಈ ವ್ಯಕ್ತಿ ದೇಶ ಬಿಟ್ಟು ಹೊರಗೋದ್ರೂ ಕೂಡ ಅವನ ಬಗ್ಗೆ ಯಾವೊಂದು ತಿಳುವಳಿಕೆ ಇಲ್ಲ ಅಂತೇಳಿ ಇವತ್ತು ನಾಟಕ ಮಾಡ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಮತ್ತೆ ಗೃಹ ಸಚಿವರು. ಇನ್ಕೋ ಸಬ್ ಕುಛ್ ಪತಾ ಹೋತಾ ಹೈ ಸಾರಿ ಜಾನ್ಕಾರಿ ಹೋತಿ ಹೈ ಕೌನ್ ಸಾ ನೇತಾ ಕಹಾ ಹೈ ಕಹಾ ಜಾ ರಹಾ ಹೈ ಔರ್ ಯೇ ನೇತಾ ಭಾಗ್ ಕೆ ನಿಕಲ್ ಗಯಾ ಇನ್ಕೋ ಪತಾ ನಹೀ ಚಲಾ. ಇವ್ರಿಗೆ ಎಲ್ಲ ರಾಜಕಾರಣಿಗಳ ಬಗ್ಗೆ ಮಾಹಿತಿ ಇರ್ತದೆ, ಯಾವ ರಾಜಕಾರಣಿಗಳು ಎಲ್ಲಿರ್ತಾರೆ ಏನ್ ಮಾಡ್ತಾ ಇರ್ತಾರೆ ಅಂತೇಳಿ ಇವ್ರಿಗೆಲ್ಲ ಮಾಹಿತಿ ಇರುತ್ತೆ. ಆದ್ರೆ ಇವನಿವತ್ತು ದೇಶ ಬಿಟ್ಟು ಹೊರಗಡೆಗೆ ಪರಾರಿ ಆದಂತ ಸಂದರ್ಭದಲ್ಲಿ ಇವ್ರಿಗೆ ಮಾಹಿತಿ ಇಲ್ಲ ಅಂತೇಳಿ ನಾಟಕ ಮಾಡ್ತಾರೆ. ಇನ್ನೊನೆ ಅಪ್ನಿ ಪದ್ ಕಿ ಗರಿಮಾ ಇತ್ನಿ ಇಸ್ ಸ್ತರ್ ಪೆ ಲೇ ಆಯೆ ಹೈ ಯೇ ಕಿ ಆಜ್ ಚುನಾವ್ ಕೆ ಸಮಯ ಆಪ್ಸೆ ಬಹಕಿ ಬಹಕಿ ಬಾತೆ ಕರ್ತೆ ಹೈ. ಇವತ್ತು ಇವರು ಯಾವ ರೀತಿ ಆದಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ಚುನಾವಣೆಯ ಸಂದರ್ಭ ಬಂದಿದೆ, ಚುನಾವಣೆ ನಡೀತಾ ಇದೆ ಅಂತೇಳಿ ತಮ್ಮ ಹತ್ರೆಲ್ಲರೂ ಕೂಡ ಹುಚ್ಚುಚ್ಚಾದಂತ ಮಾತುಗಳನ್ನ ಮಾತಾಡ್ತಾ ಇದಾರೆ. ಏಕ್ ತರಫ್ ಕಹತೆ ಹೈ ಕಿ ಮಹಿಳಾಓ ಕೋ ಆತ್ಮ ನಿರ್ಭರ್ ಬನಾನಾ ಹೈ, ದೂಸರಿ ತರಫ್ ಜಹಾ ಜಹಾ ಮಹಿಳಾಓ ಕೆ ಸಾಥ್ ಅತ್ಯಾಚಾರ ಹುವಾ ಹೈ ವೋ ಕಿಸ್ಕೆ ಪಕ್ಷ ಮೇ ಖಡೆ ಹುವೆ ಹೈ ಔರ್ ಕಿಸ್ಕಿ ರಕ್ಷಾ ಕಿ ಹೈ ಉನ್ಹೋನೆ ಮಹಿಳಾಓ ಕಿ ನಹೀ ಜಿನ್ಹೋನೆ ಅತ್ಯಾಚಾರ ಕಿಯಾ ಹೈ ಉನ್ಕೆ ಪಕ್ಷ ಮೇ ಖಡೆ ರಹೆ. ಒಂದ್ ಕಡೆ ಇವ್ರು ಹೇಳ್ತಾರೆ ಹೆಣ್ಮಕ್ಕಳನ್ನ ಉಳಿಸ್ಬೇಕು, ಹೆಣ್ಮಕ್ಕಳನ್ನ ಬೆಳೆಸ್ಬೇಕು ಅಂತೇಳಿ, ಮತ್ತೊಂದ್ ಕಡೆ ಯಾವ್ಯಾವಾಗ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತದೆ, ಹಲ್ಲೆ ಆಗ್ತದೆ, ಅತಿಕ್ರಮಣ ಆಗ್ತದೆ, ಆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಇವರು ಹೆಣ್ಮಕ್ಕಳ ಪರವಾಗಲ್ಲ, ಯಾರ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಅತಿಕ್ರಮಣ ಮಾಡ್ತಾರೆ ಅವ್ರ ಪರವಾಗಿ ನಿಲ್ಲಂತ ಉದಾಹರಣೆಗಳು ನಾವು ನೋಡಿದೀವಿ. ಕಿಸ್ ಮೂಹ ಸೇ ಕಹ ಸಕ್ತೆ ಹೈ ಕಿ ಯೇ ಮಹಿಳಾಓ ಕಿ ಸುರಕ್ಷಾ ಕರಾಯೆಂಗೆ. ಇವ್ರು ಯಾವ ರೀತಿಯಲ್ಲಿ ಹೇಳ್ತಾರೆ ನಾವು ಹೆಣ್ಮಕ್ಕಳನ್ನ ಕಾಪಾಡ್ತೀವಿ ಅಂತೇಳಿ ಯಾವ ನಾಲ್ಗೆಯಿಂದ ಇವ್ರು ಹೇಳ್ತಾರೆ. ಚುನಾವ್ ಕೆ ಮಂಚ್ ಪೇ ಆಕರ್ ಪಾಕಿಸ್ತಾನ್ ಕಿ ಬಾತ್ ಕರ್ತೆ ಹೈ ಜಬ್ ಚುನಾವ್ ಭಾರತ್ ಮೇ ಹೈ. ಚುನಾವಣೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬಂದು ಪಾಕಿಸ್ತಾನದ ಬಗ್ಗೆ ವಿಷಯಗಳು ಮಾತಾಡ್ತಾರೆ, ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಭಾರತದ ಸಮಸ್ಯೆಗಳ ಬಗ್ಗೆ. ದೋ ದಿನ ಪೆಹಲೆ ಗುಜರಾತ್ ಗಯೆ ಔರ್ ಸಬ್ಕೋ ಬತಾನೆ ಲಗ್ ಗಯೆ ಕಿ ಕಾಂಗ್ರೆಸ್ ಪಾರ್ಟಿ ಎಕ್ಸ್ರೇ ಮಶೀನ್ ಲೇಕೆ ಆಪ್ಕೆ ಘರೋ ಮೇ ಆಯೇಗಿ ಆಪ್ಕಾ ಸೋನಾ ಚುರಾಯೇಗಿ. ಎರಡು ಮೂರು ದಿನದಿಂದೆ ಗುಜರಾತ್ನಲ್ಲಿ ಹೋಗಿ ಪ್ರಧಾನ ಮಂತ್ರಿಗಳು ಪ್ರಚಾರ ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಎಕ್ಸ್ರೇ ಮಿಷಿನ್ ನ ತರುತ್ತೆ, ಎಕ್ಸ್ರೇ ಮಿಷಿನ್ ಹಾಕಿ ನಿಮ್ ಮನೆಯಲ್ಲಿರ್ತಕ್ಕಂತ ಚಿನ್ನ ಆಭರಣಗಳನ್ನ ಕಿತ್ಕೊಂಡು ಹೋಗುತ್ತೆ ಅಂತೇಳಿ. ಓ ಇತ್ನಿ ಸ್ತರ್ಹೀನ್ ಬಾತೆ ಕರ್ನೆ ಲಗ್ ಗಯೆ ಕಿ ಕಹನೆ ಲಗ್ ಗಯೆ ಕಿ ಅಗರ್ ಆಪ್ಕೆ ಪಾಸ್ ದೋ ಭೈಂಸ್ ಹೈ ತೋ ಕಾಂಗ್ರೆಸ್ ಪಾರ್ಟಿ ಏಕ್ ಭೈಂಸ್ ಚುರಾ ದೇಗಿ. ಅವರು ಯಾವ ರೀತಿಯಾದಂತ ಕೆಳಮಟ್ಟದ ರಾಜಕಾರಣಕ್ಕೆ ಇಳಿದೋಗಿದ್ದಾರೆ ಅಂತಂದ್ರೆ, ಇವತ್ತು ಅವ್ರು ಹೇಳ್ತಾ ಇದಾರೆ ನಿಮ್ ಮನೆಯಲ್ಲಿ ಏನಾದ್ರೂ ನೀವು ಎರಡು ರಾಸುಗಳನ್ನ ಸಾಕಿದ್ರೆ ಒಂದ್ ಹಸುನ ಕಾಂಗ್ರೆಸ್ ಪಕ್ಷ ತಗೊಂಡು ಹೋಗುತ್ತೆ ಅಂತೇಳಿ. ಏ ಉಮೀದ್ ರಕ್ಷಿತಿ ಆಪ್ನೆ ಅಪ್ನೆ ದೇಶಕ್ಕೆ ಪ್ರಧಾನ ಮಂತ್ರಿ ಕಿ ಇದ್ರ ಬಗ್ಗೆ ಈ ತರ ನಿರೀಕ್ಷೆ ಇತ್ತ ನಿಮ್ ದೇಶದ ಪ್ರಧಾನ ಮಂತ್ರಿ ಈ ತರ ಮಾತಾಡ್ತಾರಂತೇಳಿ ನಿಮಗೆ ನಿರೀಕ್ಷೆ ಇತ್ತ? ಯಾ ಆಪ್ನೆ ಉಮೀದ್ ರಕ್ಷಿತಿ ಕಿ ಆಪ್ಕೆ ಲಿಯೇ ಕುಚ್ ಕರ್ಕೆ ದಿಖಾಯೆಂಗೆ. ನೀವು ಇದನ್ನ ನಿರೀಕ್ಷೆ ಮಾಡಿದ್ರ ನಿಮ್ಮ ರಾಜಕಾರಣಿಗಳು ಈ ತರ ಮಾತಾಡ್ತಾರಂತೇಳಿ. ಕಿ ದಸ್ ಸಾಲೋಕೆ ರಾಜ್ ಕೆ ಬಾದ್ ಜಬ್ ಆಪ್ಕೆ ಸಾಮ್ನೆ ಮಂಚ್ ಪೆ ಆಯೆಂಗೆ ತೋ ಕುಚ್ ಕಹನೆ ಕೋ ಹೋಗಾ ಕಿ ಹಮ್ನೆ ಇತ್ನಿ ಸ್ಕೂಲ್ ಖೋಲೆ, ಹಮ್ನೆ ಇತ್ನಿ ವಿಶ್ವವಿದ್ಯಾಲಯ ಖೋಲೆ, ಹಮ್ನೆ ಇತ್ನೆ ಅಸ್ಪತಾಲ್ ಬನಾಯೆ ಆಪ್ಕೆ ಲಿಯೇ, ಹಮ್ನೆ ಇತ್ನಿ ಕಿಲೋಮೀಟರ್ ಸಡಕ್ ಬನಾಯಿ
ಹಮ್ ಬಡೇ ಬಡೇ ಉದ್ಯೋಗ ಖೋಲ್ ರೇ ಲೇಕಿನ್ ಯೇ ಸಬ್ ಬಾತೆ ನಹೀ ಕಹ ಸಕ್ತೆ ಕ್ಯೂಂಕಿ ಉನ್ಹೋನೇ ಯೇ ಕಾಮ್ ಕಿಯಾ ನಹೀ. ಇವತ್ತು 10 ವರ್ಷಗಳ ಆಡಳಿತದ ನಂತರ ಅವ್ರು ನಿಮ್ಮ ಹತ್ರ ಬಂದು ಅವ್ರ ಸಾಧನೆಗಳನ್ನ ಹೇಳಬೇಕಾದಾಗ ಅವ್ರ ಸಾಧನೆಗಳಲ್ಲಿ ಹೇಳಬೇಕಾಗಿತ್ತು, ನಾವು ಸಾವಿರಾರು ಸಂಖ್ಯೆಯಲ್ಲಿ ಶಾಲೆಗಳನ್ನ ತೆಗೆದಿದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗಳನ್ನ ತೆಗೆದಿದ್ದೀವಿ, ಸಾವಿರಾರು ಸಂಖ್ಯೆಯಲ್ಲಿ ನಾವು ಕಂಪನಿಗಳನ್ನ ಕಾರ್ಖಾನೆಗಳನ್ನ ತೆಗೆದಿದ್ದೀವಿ, ರಸ್ತೆಗಳನ್ನ ಮಾಡಿದೀವಿ, ಉದ್ಯಮಿಗಳನ್ನ ತಂದಿದ್ದೀವಿ, ಉದ್ಯೋಗ ಕೊಟ್ಟಿದ್ದೀವಿ ಅಂತೇಳಿ ಇವೆಲ್ಲವನ್ನೂ ಕೂಡ ಹೇಳಬೇಕಾಗಿತ್ತು. ಆದರೆ ಇವತ್ತು ಅವ್ರ ಬಾಯಿಂದ ಆ ಒಂದು ಮಾತು ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ಒಂದು ಕೆಲಸನೂ ಕೂಡ ಇವತ್ತು ಅವ್ರು ನಿಮ್ಮ ಪರವಾಗಿ ಮಾಡಿಲ್ಲ. ತೋ ಅಬ್ ಸಮಯ ಆಗಿಯಾ ಹೇ ಕಿ ಆಪ್ ಏಕ್ ನಯಾ ಪ್ರಧಾನ ಮಂತ್ರಿ ಚುನೆ. ಅಬ್ ಸಮಯ ಆಗಿಯಾ ಹೇ ಕಿ ಆಪ್ ಅಪ್ನೆ ದೇಶ್ ಕಿ ರಾಜನೀತಿ ಕೋ ಭೀ ಠೀಕ್ ಕರ್ಕೆ ದಿಖಾಯೆ ಜಿಸ್ ತರಹ ಸೇ ಆಪ್ನೆ ಕರ್ನಾಟಕ ಕಿ ರಾಜನೀತಿ ಕೋ ಕಿಯಾ ಹೇ. ಇವತ್ತು ಸಂದರ್ಭ ಬಂದಿದೆ, ಸುವರ್ಣ ಅವಕಾಶ ಬಂದಿದೆ, ನೀವು ದೇಶಕ್ಕೆ ಹೊಸ ಪ್ರಧಾನ ಮಂತ್ರಿನ ಆಯ್ಕೆ ಮಾಡಿ, ಹೊಸ ಆಡಳಿತನ ತೋರಿಸಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತ ಬದಲಾವಣೆ ತಂದ್ರಿ, ಆ ರೀತಿಯಾದಂತ ಬದಲಾವಣೆನ ಕೇಂದ್ರದಲ್ಲಿ ತಗೊಂಡ್ಬನ್ನಿ. ಈ ದೇಶ ಆಪ್ಕಾ ಹೇ, ಆಪ್ಕಿ ಜಿಮ್ಮೇದಾರಿ ಹೇ, ಆಪ್ಕೋ ಇಸ್ ದೇಶ್ ಕಿ ಹಿಫಾಜತ್ ಕರ್ನಿ ಹೇ, ತೋ ಭವಿಷ್ಯಕ್ಕೆ ಬಾರೆ ಮೇ ಸೋಚೋ, ಅಪ್ನೆ ಜೀವನ ಮೇ ಜೋ ಸಂಘರ್ಷ ಹೇ ಉನ್ಕೆ ಬಾರೆ ಮೇ ಸೋಚೋ, ಔರ್ ಯೇ ಜೋ ಟಿವಿ ಪೇ ಹೋರ್ಡಿಂಗ್ಸ್ ಪೇ ಆಪ್ಕೋ ದಿಖ್ ರಹಾ ಹೇ, ಇಸ್ಕೋ ಪರೆ ಕರೋ, ಅಪ್ನಿ ಸಚ್ಚಾಯಿ ಪೇ ಉತ್ರೋ ಔರ್ ಅಪ್ನಾ ವೋಟ್ ಅಪ್ನೆ ಹಿ ಪಕ್ಷ ಮೇ ದೋ, ತಾಕಿ ಆಪ್ಕಿ ಐಸಿ ಸರ್ಕಾರ ಕೇಂದ್ರ ಮೇ ಭೀ ಆಯೆ ಜೋ ಸಾರಿ ಗ್ಯಾರಂಟಿ ಕರ್ಕೆ ಆಪ್ಕೋ ದೇ. ಇವತ್ತು ಈ ದೇಶ ನಿಮ್ಮದು, ಈ ದೇಶ ನಿಮ್ಮ ಆಸ್ತಿ. ಇವತ್ತು ಈ ಚುನಾವಣೆಯಲ್ಲಿ ನಿಮ್ಮ ಭವಿಷ್ಯ ಇದೆ. ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ದೇಶದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಮತದಾನ ಮಾಡಿ. ಈ ಚುನಾವಣೆಯಲ್ಲಿ ಟಿವಿಗಳಲ್ಲಿ, ಮೀಡಿಯಾ ಅಲ್ಲಿ, ಹೋರ್ಡಿಂಗ್ಗಳಲ್ಲಿ ನರೇಂದ್ರ ಮೋದಿ ಏನಂತ ತೋರಿಸ್ತಾ ಇದ್ದಾರೆ ಅದನ್ನ ನೋಡಿ ದಾರಿ ತಪ್ಪೋಗ್ಬೇಡಿ. ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಕಷ್ಟ ಸುಖಗಳ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಯಾರು ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ಇವತ್ತು ನಿಮಗೋಸ್ಕರ ನೀವು ಮತದಾನ ಮಾಡ್ಕೊಳ್ಳಿ, ಈ ದೇಶಕ್ಕೋಸ್ಕರ ಮತದಾನ ಮಾಡ್ಕೊಳ್ಳಿ. ಇಸ್ ಚುನಾವ್ ಮೇ ಕಾಂಗ್ರೆಸ್ ಜೋ ಗ್ಯಾರಂಟಿ ಆಪ್ಕೋ ದೇ ರಹಿ ಹೈ ಮೇರೆ ಜಾನೆ ಕೆ ಬಾದ್ ಯಾ ಹೋ ಸಕ್ತಾ ಹೈ ಇಸ್ಸೆ ಪೆಹ್ಲೆ ಭೀ ಆಪ್ಕೋ ಬತಾಯಿ ಗಯಿ ಹೋಂಗಿ ಔರ್ ನಹಿ ತೋ ಮೇರೆ ಜಾನೆ ಕೆ ಬಾದ್ ಭೀ ಆಪ್ಕೋ ಬತಾಯಿ ಜಾಯೆಂಗಿ. ಆಪ್ ಇನ್ಕೋ ಧ್ಯಾನ್ ಸೆ ಸುನಿಯೆ ಔರ್ ಸಮಜಿಯೆ ಕಿ ಕಾಂಗ್ರೆಸ್ ಪಾರ್ಟಿ ಆಪ್ಕೆ ಲಿಯೆ ಕಾಮ್ ಕರ್ನಾ ಚಾಹತಿ ಹೈ, ಆಪ್ಕೋ ಮಜಬೂತ್ ಬನಾನಾ ಚಾಹತಿ ಹೈ, ಆಪ್ಕೆ ಅಧಿಕಾರೋ ಕೋ ಮಜಬೂತ್ ಬನಾನಾ ಚಾಹತಿ ಹೈ ಔರ್ ಇಸ್ ದೇಶ್ ಕೋ ಮಜಬೂತ್ ಬನಾನಾ ಚಾಹತಿ ಹೈ. ತೋ ಆಪ್ ಕಾಂಗ್ರೆಸ್ ಪಾರ್ಟಿ ಕಾ ಭಾರಿ ಸಮರ್ಥನ್ ಕರಿಯೆ, ಭಾರಿ ಬಹುಮತ್ ಸೆ ಹಮಾರೆ ಯಹಾಂ ಕೆ ಉಮೀದ್ವಾರ್ ಕೋ ಜುತಾಯಿಯೆ, ತಾಕಿ ಆಪ್ಕೆ ಭವಿಷ್ಯ ಮೇ ಪೂರಿ ತರಹ ಸೆ ತರಕ್ಕಿ ಆಯೆ, ಪ್ರದೇಶ್ ಕೆ ಸರ್ಕಾರ್ ಸೆ ಭೀ ಔರ್ ಕೇಂದ್ರ ಕಿ ಸರ್ಕಾರ್ ಸೆ ಭೀ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆನೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ. 25 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ ಗ್ಯಾರಂಟಿಗಳ ಮುಖಾಂತರವಾಗಿ ನಿಮ್ ಬಾಳುಗಳನ್ನ, ನಿಮ್ ಬದುಕುಗಳನ್ನ ಹಸನಾಗಿ ಮಾಡಂತ ಕೆಲಸನ ಇವತ್ತು ಯಾವ್ದಾದ್ರೂ ಪಕ್ಷ ಮಾಡೋದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ತಾವೆಲ್ಲ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದೊಳ್ಳೆ ಸರ್ಕಾರ ಕೊಟ್ಟಿದೆ. ಆ ಸರ್ಕಾರ ನಿಮ್ಮನ್ನ ಕಾಪಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಅಭ್ಯರ್ಥಿನ ಕೊಟ್ಟಿದ್ದೀವಿ, ಪ್ರತಿಭಾವಂತ ಅಭ್ಯರ್ಥಿ ನಿಮಗೆ ಕೊಟ್ಟಿದ್ದೀವಿ. ಈ ಅಭ್ಯರ್ಥಿಗೆ ಮತದಾನ ಮಾಡಿ, ಅವ್ರನ್ನ ಆಯ್ಕೆ ಮಾಡಿ, ಕೇಂದ್ರದಿಂದ ಕೂಡ ನಿಮ್ಗೆ ಅನುಕೂಲಗಳು ಮಾಡಿಕೊಡೋ ರೀತಿಯಲ್ಲಿ ನೀವು ಮತದಾನ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆಪ್ ಸಬ್ಕೋ ಬಹುತ್ ಬಹುತ್ ಧನ್ಯವಾದ, ಆಪ್ನೆ ಇತ್ನಾ ಇಂತಜಾರ್ ಕಿಯಾ, ಆಪ್ ಸಬ್ಕೋ ಘರ್ ಜಾನಾ ಪಡೇಗಾ, ಅಭಿ ಶಾಮ್ ಹೋನೆ ಲಗ್ ರಹಿ ಹೈ, ಧನ್ಯವಾದ.